ನಮಸ್ಕಾರ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಹಾಗೂ ಕ್ಲಾಸಿಕ್ ಐ ಎಸ್ ಕೆ ಎಸ್ ಸ್ಟಡಿ ಸರ್ಕಲ್ ಇವರ ಸಹಯೋಗದಲ್ಲಿ ನಡೀತಿರತಕ್ಕಂಥ ವೆಬಿನಾರ್ ಸರಣಿಯ ಏಳನೆಯ ಉಪನ್ಯಾಸವನ್ನು ಇಂದು ನಮ್ಮ ನಾಡಿನ ಹಿರಿಯ ಲೇಖಕಿ ವಿದ್ವಾಂಸರಾದ ಶ್ರೀಮತಿ ಮಾಲತಿ ಮುದುಕವಿಯವರು ನೀಡಲಿದ್ದಾರೆ ಅವರನ್ನು ಎರಡೂ ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತಿಸಿ ಎಲ್ಲ ಕೇಳುಗರಿಗೂ ಕೂಡ ಈ ವೆಬಿನಾರ್ ಸರಣಿಗೆ ಸ್ವಾಗತವನ್ನು ಕೋರಿ ಮುಂದೆ ನಮ್ಮ ಟ್ರಸ್ಟಿಯಾದ ಶ್ರೀ ವೆಂಕಟೇಶ್ ದೇಸಾಯಿಯವರು ಅವರನ್ನು ಪರಿಚಯಿಸಬೇಕು ಅಂಥೇಳಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾನು ವೆಂಕಟೇಶ್ ದೇಸಾಯಿ ಈಗಾಗಲೇ ಮಿತ್ರ ದೀಪಕ್ ಕಾಲೂರ್ ಅವರು ಹೇಳಿದಂತೆ ಅಲೂ ವೆಂಕಟರಾಯರ ಕುರಿತು ಅಲೂ ವೆಂಕಟರಾಯ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಈ ವೆಬಿನಾರ್ ಸರಣಿಯ ಉಪನ್ಯಾಸ ಮಾಲೆಯನ್ನು ನಾವು ಹರಡಿಕೊಂಡು ಈಗಾಗಲೇ ಏಳು ಉಪನ್ಯಾಸಗಳನ್ನು ನಾವು ನಡೆಸಿದ್ದೇವೆ ಇದು ಎಂಟನೇ ಉಪನ್ಯಾಸ ಉದ್ಘಾಟನೆಯ ಜೊತೆಗೆ ಇಂದು ನಮ್ಮ ಧಾರವಾಡದವರೇ ಆದಂಥ ಖ್ಯಾತ ಲೇಖಕಿ ಹಾಗೂ ಅತ್ಯುತ್ತಮ ಸಾಹಿತಿ ಅಂತ ಅನೇಕ ಪ್ರಶಸ್ತಿಗಳನ್ನು ಪಡೆದಂಥ ಶ್ರೀಮತಿ ಮಾಲುತಿ ಅವರು ಇಂದು ನಮ್ಮ ಈ ವೆಬಿನಾರ್ ಸರಣಿಯಲ್ಲಿ ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ ಅವರು ನೀಡುತ್ತಿರುವ ಉಪನ್ಯಾಸದ ವಿಷಯ ಕರ್ನಾಟಕದ ವೀರ ರತ್ನಗಳು ಆಲೂರು ವೆಂಕಟರಾಯರ ಕೃತಿ ಇದನ್ನು ಅವರು ಅವಲೋಕನ ಮಾಡುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಶ್ರೀಮತಿ ಮಾಲುತಿ ಮುದುಕವಿಯವರು ಒರಿಜಿನಲಿ ಧಾರವಾಡದವರೇ ಆದರೆ ಅವರು ತಮ್ಮ ಕಾರ್ಯವನ್ನು ಅವರು ಎಮ್ ಎ ಬಿ ಎಡ್ ಆಗಿದ್ದಾರೆ ಎಮ್ ಎ ಬಿ ಎಡ್ ಆಗಿ ಬಿಜಾಪುರದ ಪಿ ಯು ಕಾಲೇಜಿನಲ್ಲಿ ಅವರು ಅಧ್ಯಾಪಕರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಅವರ ಯಜಮಾನ್ರು ಕೂಡ ಅಲ್ಲೇ ಬಿಜಾಪುರದ ಸರ್ಕಾರಿ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ನಿವೃತ್ತಿ ಪಡೆದು ಈಗ ಧಾರವಾಡದಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಭಾಳ ನಡೆಸ್ತಾ ಇದ್ದಾರೆ ಅವರು ಅನೇಕ ಸಾಹಿತ್ಯಿಕ ಕೃತಿಗಳನ್ನು ರಚಿಸಿದ್ದಾರೆ ಅವರು ಮೂರು ಕಥಾ ಸಂಕಲನಗಳು ಒಂದು ಚಿತ್ತ ಚಿತ್ತಾರ ಇನ್ನೊಂದು ಗಂಧವತಿ ಪೃಥ್ವಿ ಪೃಥ್ವಿ ಮತ್ತು ಇನ್ನೊಂದು ಜೀವನ ಸಂಧ್ಯಾ ರಾಗ ಈ ಕೃತಿಗಳನ್ನು ಅದ್ರ ಜೊತೆಗೆ ಒಂದು ಹಾಸ್ಯ ಸಂಕಲನ ಎರಡು ಸಂ ಒಂದು ಹಾಸ್ಯ ಸಂಕಲನ ಹಾಸ್ಯ ರಂಗೋಲಿ ಅಂತ ಈಗ ಅದು ಅಚ್ಚಿನಲ್ಲಿದೆ ಎರಡು ಸಂಭಾವನಾ ಗ್ರಂಥಗಳು ಅವರು ಒಂದು ಶುಭ ನೆನಪಿನ ಭಾವತರಂಗ ಮಂದಾಕಿನಿ ಅಲ್ಲದೆ ಅನೇಕ ವಾರಪತ್ರಿಕೆ ದಿನಪತ್ರಿಕೆ ಕೂಡ ಅವರು ರೆಗ್ಯುಲರ್ ಆಗಿ ತಮ್ಮ ಲೇಖನಗಳನ್ನು ಅವರು ಪ್ರಕಟಿಸ್ತಾ ಬಂದಿದ್ದಾರೆ ಅಂತಹ ಒಬ್ಬ ಮಹಾನ್ ಲೇಖಕಿ ಇಂದು ಆಲೂರು ವೆಂಕಟರಾಯರ ಕುರಿತು ಅವರಲ್ಲದೆ ಮರಾಠಿಯಿಂದ ಅನೇಕ ಕಥೆಗಳನ್ನು ಕೂಡ ಅನುವಾದ ಮಾಡಿದಂಥ ಸಾಹಿತಿಯವರು ಅವರು ಪ್ರಥಮ ಏ ಬೆನಕ ಅನುವಾದಿತ ಕಥಾ ಸ್ಪರ್ಧೆಯಲ್ಲಿ ಮೂರು ಬಾರಿ ಮೊದಲನೇ ಸ್ಪರ್ಧೆಯನ್ನು ಮೊದಲನೇ ಪ್ರಶಸ್ತಿಯನ್ನು ಪಡೆದವರು ಅದೇ ರೀತಿ ಒಂದು ಬಾರಿ ತೃತೀಯ ಹಾಗೂ ಒಂದು ಬಾರಿ ಸಮ ಎರಡು ಬಾರಿ ದ್ವಿತೀಯ ಈ ರೀತಿ ಅನೇಕ ಪ್ರಶಸ್ತಿಗಳನ್ನು ಕೊಡ ಪಡೆದಂಥ ಆ ಲೇಖಕಿ ಇಂದು ಈ ಕರ್ನಾಟಕದ ವೀರ ಪರಿಚಯಿಸುವ ಒಂದು ಮಹತ್ ಕಾರ್ಯ ಮಾಡಿದ್ದು ನಮ್ಮೆಲ್ಲರ ಸುಯೋಗ ಅಂಥವರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ನಮ್ಮ ವೆಬಿನಾರ್ ಸರಣಿಯ ಉಪನ್ಯಾಸ ಮಾಲೆಯನ್ನು ಕೇಳು ಇರುವ ಕೇಳುವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ಈಗ ಶ್ರೀಮತಿ ಮುದುಕವಿ ಅವರು ತಮ್ಮ ಮಾತನ್ನು ಆಡಬೇಕು ಅಂತ ಕೇಳ್ಕೊತೀರಿ ನಮಸ್ಕಾರ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸ್ಮಾರಕ ರಾಷ್ಟ್ರೀಯ ಟ್ರಸ್ಟ್ನವರು ಆಯೋಜಿಸಿದಂಥ ಈ ವೆಬ್ ಸರಣಿಯಲ್ಲಿ ನಾನು ಇಂದು ಮಾತನಾಡಲಿರುವ ವಿಷಯ ಕನ್ನಡ ಕುಲಪುರೋಹಿತರಾದ ಆಲೂರು ವೆಂಕಟರಾಯ ಕರ್ನಾಟಕದ ವೀರ ರತ್ನಗಳು ಎಂಬ ಕೃತಿಯ ಒಂದು ಅವಲೋಕನ ಇವರು ನಮ್ಮ ಧಾರವಾಡದವರು ನಮಗೆ ಭಾಳ ಹೆಮ್ಮೆ ಆಗ್ತದೆ ಇವರು ನಮ್ಮ ಕರ್ನಾಟಕದವರು ನಮ್ಮ ಕನ್ನಡದ ಏಳಿಗೆಗಾಗಿ ಶ್ರಮಿಸಿದಂತಹ ಮಹನೀಯರು ಕರ್ನಾಟಕ ಮೈತಾಳುವ ಮೊದಲಿನ ಐತಿಹಾಸಿಕ ತಿರುವುಗಳಿಗೆ ದಿಕ್ಕುಗಳಿಗೆ ಮಾರ್ಗದರ್ಶನವನ್ನು ನೀಡಬೇಕಾದ ಒಂದು ಅಗತ್ಯ ಇತ್ತು ಆವಾಗಲೇ ಇವರು ಶ್ರೀಕೃಷ್ಣನ ಹಾಗೆ ಹುಟ್ಟಿ ಬಂದರು ಹದಿನೆಂಟುನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತು ಅನೇಕ ಐತಿಹಾಸಿಕ ಘಟನೆಗಳು ಸಂಭವಿಸಿದಂಥ ಕಾಲ ಇದು ರಾಜಕೀಯ ಹಾನಿಗಿಂತ ಸಂಸ್ಕೃತಿಯ ಹಾನಿ ಬಹಳ ವೇದನೆಯನ್ನು ಕೊಡುತ್ತದೆ ಅನ್ನುವ ಮಾತು ಬಹಳಷ್ಟು ಸತ್ಯವಾದಂಥದ್ದು ಇದನ್ನು ತಿಳಿದೇ ಆಲೂರರು ಕನ್ನಡಿಗರಲ್ಲಿ ಕರ್ನಾಟಕತ್ವದ ಪುನರುತ್ಥಾನಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡಿದರು ಇಂತಹ ಪ್ರಾತಸ್ಮರಣೀಯರಾದ ಶ್ರೀಯುತ ಆಲೂರು ವೆಂಕಟರಾಯರ ಸಮಗ್ರ ಕೃತಿಗಳಲ್ಲಿ ಅಡಕವಾಗಿರುವಂತಹ ಕರ್ನಾಟಕದ ವೀರ ರತ್ನಗಳು ಈ ಭಾಗದ ಬಗ್ಗೆ ಮಾತನಾಡಲಿಕ್ಕೆ ನನಗೆ ವಹಿಸಿರುವುದು ನನಗೆ ಬಹಳ ಹೆಮ್ಮೆಯ ಸಂಗತಿ ಅಂತ ಅನ್ನಿಸ್ತದೆ ಅವರ ಈ ಕೃತಿಗೆ ನಾನು ಎಷ್ಟರ ಮಟ್ಟಿಗಿನ ನ್ಯಾಯವನ್ನು ಒದಗಿಸ್ತೇನೋ ನನಗೆ ಗೊತ್ತಿಲ್ಲ ಆದರೂ ಇದು ಸೂರ್ಯನಿಗೆ ಕಂದೀಲು ಹಿಡಿಯುವಂತಹ ನನ್ನ ಒಂದು ಸಣ್ಣ ಪ್ರಯತ್ನ ಅಂತ ಅನ್ನಿಸ್ತದೆ ಏನಾದರೂ ಕೊರತೆಗಳಿದ್ದರೆ ಅದನ್ನು ನೀವು ಕ್ಷಮಿಸಬೇಕು ಅಂತ ಹೇಳ್ತೀನಿ ಇಲ್ಲೇ ಈ ಪುಸ್ತಕದಲ್ಲಿ ಬಂದಂಥವರು ಯಾರೂ ಪ್ರಸಿದ್ಧಿಗೆ ತಾರದ ಅನೇಕ ಕನ್ನಡ ಕಡುಗಲಿಗಳು ಇವರ ಚರಿತ್ರೆಗಳನ್ನು ಐತಿಹಾಸಿಕ ರೂಪದಲ್ಲಿ ಇಲ್ಲಿ ತಂದಾರವರು ಕಾಲಾನುಕ್ರಮದ ದೃಷ್ಟಿಯಿಂದ ಇಲ್ಲಿ ಬರುವ ಮೊದಲ ದೊರೆ ಮಯೂರವರ್ಮ ಅಭಿಮಾನ ಮೇರುವಾದ ಮಯೂರವರ್ಮ ಅಂತ ಹೇಳ್ತಾರವರು ಇವನು ಸುಮಾರು ಮೂರನೆಯ ಶತಮಾನದ ಅರಸು ಮಯೂರವರ್ಮ ಬ್ರಾಹ್ಮಣ ಇವನ ಸ್ವಾಭಿಮಾನದ ಜೀವನದೊಳಗೆ ಉಂಟಾದಂಥ ಒಂದು ತಡೆಯಿಂದ ಇವ ಹೊಸದೊಂದು ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು ಸುಮಾರು ಹದಿನೇಳು ನೂರು ವರ್ಷಗಳ ಹಿಂದಿನ ಸುದ್ದಿ ಇದು ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅಥವಾ ಸ್ಥಾನ ಕುಂದೂರು ಇವನ ಪೂರ್ವಜರು ಬಹಳಷ್ಟು ಸಾತ್ವಿಕರು ವೇದ ಪಾರಂಗತರು ಅವರ ಕುಟುಂಬದ ಹೆಸರು ಕದಂಬ ಯಾಕಂದರೆ ಅವರ ಮನೆಯ ಹಿತ್ತಲಿದೊಳಗೆ ಒಂದು ಕದಂಬ ವೃಕ್ಷ ಇತ್ತು ಅದಕ್ಕೆ ಮಯೂರ ಶರ್ಮನು ಕೂಡ ವೇದ ಪಾರಂಗತ ಆ ಕಾಲದಲ್ಲಿ ಇವನ ಜನ್ಮಭೂಮಿ ಪಲ್ಲವರ ಆಡಳಿತದಲ್ಲಿದ್ದುದರಿಂದ ಅಲ್ಲಿ ಹೆಚ್ಚಿನ ಶಿಕ್ಷಣಕ್ಕೆ ಅನುವಿರಲಿಲ್ಲ ಪಲ್ಲವರಾಜರು ತಮ್ಮ ರಾಜಧಾನಿಯಾದಂಥ ಕಂಚಿನಗರದೊಳಗೆ ಉಚ್ಚ ಶಿಕ್ಷಣದ ಸಂಸ್ಥೆಗಳನ್ನು ಸ್ಥಾಪಿಸಿದ್ರು ಅಲ್ಲೇ ಸಕಲ ಐಶ್ವರ್ಯ ಇತ್ತು ಕಲೆ ಇತ್ತು ಶ್ರುತಿ ಸ್ಮೃತಿ ವೇದ ವ್ಯಾಕರಣ ಅರ್ಥಶಾಸ್ತ್ರ ಸಾಹಿತ್ಯ ಇತಿಹಾಸ ಇವೆಲ್ಲವುಗಳನ್ನು ಕಲಿಸುವಂಥ ವಿಶ್ವವಿದ್ಯಾಲಯಗಳಿದ್ವು ಅಲ್ಲಿ ದೇಶ ವಿದೇಶಗಳಿಂದ ಜನರು ಬರ್ತಿದ್ರು ಇವನು ಕೂಡ ಮಯೂರವರ್ಮನು ಕೂಡ ವಿದ್ಯಾಭ್ಯಾಸದ ಸಲುವಾಗಿ ಅಲ್ಲಿ ಹೋಗಿದ್ದ ಬಹಳ ಮುಗ್ಧನಾದಂಥ ಹುಡುಗ ಇವನು ಆದರೆ ಒಂದು ದಿನ ಪಲ್ಲವರ ರಾಜನ ಕುದುರೆ ಲಾಯದವರು ಅಹಂಕಾರದಿಂದ ಅವನನ್ನು ನಿಷ್ಕಾರಣವಾಗಿ ಕೆಣಕಿದ್ರು ಅವನಿಗೆ ಸಿಟ್ಟು ಬಂತು ಅವ ನೇರವಾಗಿ ದೊರೆ ಪಲ್ಲವೇಂದ್ರನ ಬಳಿ ದೂರು ಹೋಯ್ತಾನ ಆದರೆ ಆ ರಾಜ ತನ್ನ ಜನರನ್ನೇ ಎತ್ತಿ ಹಿಡಿದು ಇವನ ಮಾತುಗಳಿಗೆ ಕಿವಿಗೊಡೋದಿಲ್ಲ ಮಯೂರವರ್ಮನದೇ ತಪ್ಪು ಅಂತ ಹೀಗಡೆದಾಗ ಇವಾಗ ಸಿಟ್ಟು ಬಂದು ಪಲ್ಲವರನ್ನು ಬೇರು ಸಹಿತ ಉಚ್ಚಾಟನೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ ಅದರಂತೆ ಹೇಳ್ತಾನವ ಶಿಕ್ಷಣ ಹಾಗೂ ಶಿಷ್ಟ ನಿಗ್ರಹ ಕೇವಲ ಕ್ಷತ್ರಿಯರ ಕಾರ್ಯ ಅಲ್ಲ ಅಂತ ಹೇಳ್ತಾನ ಬನವಾಸಿಗೆ ಸ್ವಾತಂತ್ರ್ಯವನ್ನು ಕೊಡುವ ಪ್ರತಿಜ್ಞೆ ಮಾಡಿ ಅದರಂತೆ ಅವ ಶಸ್ತ್ರಾಭ್ಯಾಸವನ್ನು ಮಾಡ್ತಾನ ಮುಂದೆ ಪಲ್ಲವೇಂದ್ರನಿಗೆ ಇವ ಸೈನ್ಯವನ್ನು ಸೇರಿಸುತ್ತಿರುವಂತಹ ಒಂದು ಸುದ್ದಿ ತಿಳಿದಾಗ ಅವ ಇವನನ್ನು ಮಟ್ಟ ಹಾಕ್ಲಿಕ್ಕೆ ಏರಿ ಬರ್ತಾನ ಆವಾಗ ಪಲ್ಲವೇಂದ್ರನೇ ಸೋತು ಹೋಗ್ತಾನ ಪಲ್ಲವೇಂದ್ರ ಶರಣಾಗ್ತಾನ ಮಯೂರವರ್ಮ ಬನವಾಸಿಯ ರಾಜನಾಗ್ತಾನ ಕದಂಬ ಕುಲವನ್ನು ಸ್ಥಾಪನೆ ಮಾಡ್ತಾನೆ ಎರಡನೆಯದಾಗಿ ಪ್ರೌಢ ಪ್ರತಾಪಿಯಾದ ಶ್ರೀ ಸತ್ಯಾಶ್ರಯ ಪುಲಿಕೇಶಿ ಕ್ರಿಸ್ತಶಕ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡು ಇವನ ಕಾಲ ಬಾದಾಮಿಯ ವಾಸ್ತುಶಿಲ್ಪದ ದೆಸೆಯಿಂದ ನಾವು ಪುಲಿಕೇಶಿಯನ್ನು ಇಂದಿಗೂ ನೆನಿತೇವೆ ಸುಮಾರು ಹದಿಮೂರು ನೂರು ವರ್ಷಗಳ ಹಿಂದೆ ಅಖಂಡ ಉತ್ತರ ಭಾರತದ ಸಾಮ್ರಾಟನಾದಂತಹ ಹರ್ಷವರ್ಧನ ಮತ್ತು ದಕ್ಷಿಣಾಪಥದ ಒಡೆಯನಾದಂತಹ ಪುಲಿಕೇಶಿ ಇವರಿಬ್ಬರಿಗೂ ಕರಾಳ ಕಾಡಗ ನಡೆದಿತ್ತು ಇದು ಇದರಿಂದಾಗಿ ನಮ್ಮ ಕರ್ನಾಟಕದ ಒಂದು ಮಹತ್ತರವಾದಂಥ ಬದಲಾವಣೆ ಬಂತು ಅಂತ ಆಲೂರರು ಹೇಳ್ತಾರೆ ಅದರೊಳಗೆ ಹರ್ಷವರ್ಧನ ಪುಲಿಕೇಶಿಗೆ ಹಿ ಸೋತು ಹಿಮ್ಮೆಟ್ಟಿದ ಅಂದಿನಿಂದಲೇ ಇಡೀ ಕರ್ನಾಟಕ ಅನೇಕ ಶತಮಾನಗಳವರೆಗೂ ಅದ್ವಿತೀಯ ಸಾಮ್ರಾಜ್ಯವಾಗಿ ಉಳಿದಿತ್ತು ಪುಲಿಕೇಶಿ ವೀರಾಗ್ರಣಿ ಸಣ್ಣ ಮಗುವ ಮಗುವ ಇದ್ದಾಗಲೇ ಅವನ ತಂದೆ ತೀರು ಹೋಗ್ತಾನೆ ಚಿಕ್ಕಪ್ಪನಾದ ಮಂಗಳೇಶ ಮಂಗಳೇಶ ಬಹಳ ಮಹತ್ವಾಕಾಂಕ್ಷಿ ಶೂರ ಇದರಿಂದಾಗಿ ಚಿಕ್ಕಪ್ಪನ ಕೈವಶವಾಗಬಹುದು ತನ್ನ ರಾಜ್ಯ ಅಂತ ತಿಳ್ಕೊಂಡು ಸ್ವಲ್ಪ ಹನ್ನೆರಡು ಹದಿಮೂರು ವರ್ಷದವನಾದ ಕೂಡಲೇ ಅವ ಏನು ಮಾಡ್ತಾನೆ ಬಾದಾಮಿಯಿಂದ ಹೊರಟು ಎಲ್ಲ ಮಾಂಡಲೀಕ ಅರಸರನ್ನು ತನ್ನ ಕಡೆಗೆ ಒಲಿಸಿಕೊಂಡು ನಂತರ ಮಂಗಳೇಶನನ್ನು ಅವನ ಅಧಿಕಾರದಿಂದ ಕಿತ್ತೊಗೆದು ಅವನೊಂದಿಗೆ ಯುದ್ಧ ಮಾಡಿ ಸೋಲಿಸಿ ಸಿಂಹಾಸನವನ್ನು ಕೈವಶ ಮಾಡಿಕೊಂಡ ಕೆಲ ಮಾಂಡಲಿಕರು ಬಂಡೆದ್ರು ಅವರನ್ನು ಮೊಟ್ಟ ಹಾಕಿ ಚಾಲುಕ್ಯ ಸಾಮ್ರಾಜ್ಯವನ್ನು ದೊಡ್ಡದನ್ನಾಗಿ ಮಾಡಿದ ಅಷ್ಟರೊಳಗೆ ಮೌರ್ಯರು ತಲೆ ಎತ್ತಿದ್ರು ಆಮೇಲೆ ಕೋಸಲರು ಮಾಳವರು ಚೇರರು ಅರಸರು ಕೇರಳರು ಹಿಂಗೆ ಎಲ್ಲರನ್ನು ತರೆದು ಹಾಕಿ ತನ್ನ ಪೂರ್ವಜರು ಗಳಿಸಿದ್ದ ಸಾಮ್ರಾಜ್ಯವನ್ನು ಮತ್ತೆ ಒಗ್ಗೂಡಿಸಿದ ಅವ ಇದು ಭಾರತದ ಸುವರ್ಣ ಯುಗ ಅಂತಲೇ ಹೇಳಬಹುದು ಆ ಕಾಲದೊಳಗ ಪಲ್ಲವರ ನರಸಿಂಹವರ್ಮ ಕರ್ನಾಟಕದ ಕೆಳಗಿನ ಭಾಗವನ್ನು ಆಳ್ ಆಳ್ತಿದ್ರೆ ಉತ್ತರ ಪಥವನ್ನು ಹರ್ಷವರ್ಧನ ದಕ್ಷಿಣ ಪಥವನ್ನು ಪುಲಿಕೇಶಿಯು ಆಳ್ತಿದ್ರು ಹಿಂಗೆ ಈ ಪುಲಿಕೇಶಿ ಇಬ್ಬರೊಂದಿಗೂ ಬಹಳಷ್ಟು ಹೋರಾಡಬೇಕಾಯಿತು ಈ ಎರಡೂ ಮನೆತನಗಳಿಗೆ ವೈರತ್ವ ಇತ್ತು ಮೊದಲನೆಯ ಪುಲಿಕೇಶಿ ಪಲ್ಲವರ ಮಹೇಂದ್ರವರ್ಮನನ್ನು ಸೋಲಿಸಿ ಕಂಚಿಪಟ್ಟಣವನ್ನು ಗೆದ್ದ ಈಗ ಎರಡನೆಯ ಪುಲಿಕೇಶಿ ಸಹಿತ ತನ್ನ ಸಾಮ್ರಾಜ್ಯವನ್ನು ಉತ್ತರದ ಹರ್ಷವರ್ಧನನನ್ನು ಸೋಲಿಸಿ ಉತ್ತರದವರೆಗೂ ಬೆಳೆಸಿದ ಮತ್ತು ಇವನ ಕೀರ್ತಿ ಇರಾಣದ ತನಕ ಹಬ್ಬಿತ್ತು ಅಂತ ಹೇಳ್ತಾರೆ ಇನ್ನು ಮೂರನೇದವ ದುರಧೀರನಾದ ಧ್ರುವ ಏಳ್ನೂರ ಎಂಬತ್ನಾಲ್ಕರಿಂದ ಏಳ್ನೂರ ತೊಂಬತ್ನಾಲ್ಕು ಇವನ ಆಳ್ವಿಕೆ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಪರಿಶ್ರಮ ಪಡುವಷ್ಟೇ ಅದನ್ನು ಉಳಿಸಿಕೊಳ್ಳಲಿಕ್ಕೂ ಸಹಿತ ಪರಿಶ್ರಮ ಪಡಬೇಕಾಗ್ತದೆ ಎಂಟನೆಯ ಶತಮಾನದ ಕೊನೆಯೊಳಗ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಬಹಳಷ್ಟು ಕುತ್ತುಗಳು ಒದಗಿದುವು ಆಗ ಕರ್ನಾಟಕದ ಸುದೈವವೇನೋ ಅನ್ನುವ ಹಾಗೆ ಧ್ರುವ ಅನ್ನುವಂಥ ಧೀರೋದಾತ್ತ ತನ್ನ ಸಾಮ್ರಾಜ್ಯದ ದುರ್ಬಲ ದೊರೆಯನ್ನು ಸರಿಸಿ ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡಿದ ಎಂಟನೆಯ ಶತಮಾನದಲ್ಲಿ ಧ್ರುವನ ದೊಡ್ಡಪ್ಪನಾದ ದಂತಿವರ್ಮ ಬಾದಾಮಿಯ ಚಾಲುಕ್ಯರ ಕೀರ್ತಿವರ್ಮನನ್ನು ಸೋಲಿಸಿ ತನ್ನ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿತ ಈ ಹೊಸ ಸಾಮ್ರಾಜ್ಯ ಸ್ಥಾಪಿತಗೊಂಡು ಮೂವತ್ತು ವರ್ಷಗಳಲ್ಲಿಯೇ ತನ್ನ ಧ್ರುವನ ಅಣ್ಣನಾದಂಥ ವಿಲಾಸಿ ದೊರೆ ಗೋವಿಂದನ ಅವಿವೇಕತನದಿಂದ ರಾಜ್ಯಕ್ಕೆ ಗಂಡಾಂತರ ಒದಗಿತ್ತು ಆಗ ಗಂಗರ ಶಿವಮಾರ ಗೋವಿಂದನ ಪಕ್ಷ ವಹಿಸಿ ರಾಜ್ಯಾಡಳಿತವನ್ನು ದುರ್ಬಲಗೊಳಿಸಿ ತನ್ನ ಕೈವಶ ಮಾಡಿಕೊಂಡ ಆದರೆ ಧ್ರುವ ಆ ವಿಷಯಲ್ಲೊಲ್ಲಪ್ಪ ಗೋವಿಂದನನ್ನ ಮೂಲೆ ಗೊತ್ತಿ ತಾನೇ ಆದ ಶಿವಮಾರನನ್ನು ಬಗ್ಗುಬಡಿದ ಹಿಂಗೆ ಅವಾಗ ರಾಜ್ಯದ ಕ್ಷೇಮವೇ ಮುಖ್ಯವಾಗಿತ್ತು ಅದಕ್ಕೆ ಅವ ತನ್ನ ಹಿರಿಯ ಮಗನಿಗಿಂತಹ ಶೂರ ಮತ್ತು ಚಾಣಾಕ್ಷನಾದ ಮೂರನೆಯ ಮಗನಿಗೆ ಪಟ್ಟವನ್ನು ಕೂಡ ಕಟ್ಟಿದ ನಾಲ್ಕನೆಯದಾಗಿ ರಣರಂಗ ಶಾರ್ದೂಲನಾದಂಥ ಗೋವಿಂದ ಇವನ ಆಳ್ವಿಕೆ ಏಳ್ನೂರ ತೊಂಬತ್ನಾಲ್ಕರಿಂದ ಎಂಟುನೂರ ಹದಿನಾಲ್ಕು ಇವ ಧ್ರುವನ ಕಿರಿಯ ಮಗ ಬಹಳ ಶೂರ ರಾಜತಂತ್ರ ಪ್ರವೀಣ ಇವನ ಮಗನೇ ಅರವತ್ನಾಲ್ಕು ವರ್ಷದ ಸುದೀರ್ಘ ಅವಧಿಯವರೆಗೂ ಅತ್ಯಂತ ವಿಜೃಂಭಣೆಯಿಂದ ರಾಜ್ಯವಾಳಿ ಕನ್ನಡ ಭಾಷೆಯ ಸೇವೆಯನ್ನು ಮಾಡಿದಂತಹ ಹೆಸರು ಪಡೆದಂತಹ ನೃಪತುಂಗ ಅಥವಾ ಅಮೋಘವರ್ಷ ಇವ ಕವಿರಾಜ ಮಾರ್ಗದ ಕರ್ತೃ ಗೋವಿಂದನನ್ನು ರಾಜನನ್ನಾಗಿಸಿದ್ದರಿಂದ ಅವನ ಅಣ್ಣ ಕಂಬಯ್ಯಗ ಬಹಳಷ್ಟು ಅತೃಪ್ತಿಯಾಯಿತು ಅವ ಶಿವಮಾರನ ಜೊಡೆ ಕೂಡಿ ಗೋವಿಂದನ ಮೇಲೆ ಹಗೆಯನ್ನು ಸಾಧಿಸಿದ ಆದರೆ ಗೋವಿಂದ ಹೃದಯವಂತ ಸೆರೆಯಲ್ಲಿದ್ದ ಶಿವಮಾರನನ್ನು ಬಿಡಿಸಿ ಆ ಗೋವಿಂದನ ಜೊತೆಗೆ ಸೇರಿಕೊಂಡು ಹಗೆ ಸಾಧಿಸಿದ್ದನ್ನು ಮರೆತು ಅವನ ರಾಜ್ಯವನ್ನು ಅವನಿಗೆ ಕೊಟ್ಟು ಪಟ್ಟಗಟ್ಟಿದ ಐದನೆಯದವನಾಗಿ ಸ್ವಾತಂತ್ರ್ಯಪಿರಿಯನಾದ ಶಿವಮಾರ ಏಳ್ನೂರ ಎಪ್ಪತ್ತಾರರಿಂದ ಎಂಟುನೂರ ಹದಿನೈದು ಇವನ ಕಾಲ ಶಿವಮಾರ ಅವನ ತಂದೆ ಗಂಗರೊಳಗ ಶ್ರೇಷ್ಠನಾದಂತಹ ಸ್ತ್ರೀ ಪುರುಷ ಅಥವಾ ಮುದ್ದರಸ ಇವನ ನಂತರ ಶಿವಮಾರ ರಾಜನಾದ ಆದರೆ ಅತ್ಯಂತ ದುರ್ದೈವಿ ದೊರೆಯವ ಜೀವನ ಎಲ್ಲ ಇಡೀ ಕಷ್ಟಪಡುವುದರಲ್ಲೇ ಹೋಯಿತು ಆದರೂ ಸ್ವಾಭಿಮಾನಿ ಶೌರ್ಯವಂತ ಶಿವಮಾರಗ ಶಿವರನಾದ ಧ್ರುವ ಹಗೆಯಾಗಿದ್ದ ಯುದ್ಧದೊಳಗೆ ಸೆರೆಯಾದಂಥ ಶಿವಮಾರ ಅನೇಕ ಕಷ್ಟಗಳನ್ನು ಅನುಭವಿಸಿದ ಮುಂದೆ ಧ್ರುವ ತೀರಿದ ಮೇಲೆ ಗೋವಿಂದ ಪಟ್ಟಕ್ಕೇರಿದ ಅವನ ಅಣ್ಣನನ್ನು ಹಾರಿಸಿ ಪಟ್ಟಕ್ಕೇರಿದ ಇದ್ದರಿಂದ ಅಣ್ಣ ಕಂಬಯ್ಯ ಅವನ ಮೇಲೆ ಹಗೆ ಸಾಧಿಸಿದ ಕಂಬಯ್ಯನ ಜೊತೆಗೂಡಿ ಈ ಶಿವಮಾರ ತಾನು ಕೂಡ ಗೋವಿಂದನ ಮೇಲೆ ಹಗೆಯನ್ನು ಸಾಧಿಸಿದ ಆದರೆ ಕೊನೆಗೆ ಏನಾಯಿತು ಗೋ ಗೋವಿಂದ ಇವನನ್ನು ಸೆರೆಯಲ್ಲಿಟ್ಟ ಸೆರೆಯಲ್ಲಿಟ್ಟ ಮೇಲೆ ಕಂಬಯ್ಯ ತೀರ್ಕೊಂಡ ಮೇಲೆ ಮತ್ತೆ ಇವನನ್ನು ಸೆರೆಯಿಂದ ಬಿಡಿಸಿ ಇವನ ರಾಜ್ಯವನ್ನು ಇವನಿಗೆ ಕೊಟ್ಟುಬಿಟ್ಟ ಸುಭಟ ಚೂಡಾಮಣಿಯಾದ ಭೂತಗರಾಯ ಏಳನೆಯವನು ಒಂಬತ್ತು ನೂರ ಮೂವತ್ತೆಂಟರಿಂದ ಒಂಬೈನೂರ ಐವತ್ತ್ಮೂರು ಇವನ ಕಾಲ ಕೆಲವರು ಸಾಹಸ ಪ್ರಿಯರು ರಾಷ್ಟ್ರಕೂಟ ಚಕ್ರವರ್ತಿಗಳ ಮಾಂಡಲಿಕನಾದ ಭೂತಗನು ಕೂಡ ಆ ಸಾಹಸಿಗಳ ಪಾಲಿಗೆ ಸೇರಿದವ ರಾಷ್ಟ್ರಕೂಟರು ಸುಮಾರು ಎರಡು ನೂರು ವರ್ಷಗಳವರೆಗೂ ಉತ್ತರದ ನರ್ಮದಾ ನದಿ ತೀರದಿಂದ ದಕ್ಷಿಣದ ಕಾವೇರಿಯ ತನಕ ರಾಜ್ಯ ವಿಸ್ತಾರ ಮಾಡಿದರು ಯಾವುದೇ ಸಾಮ್ರಾಜ್ಯದ ಆಯುಷ್ಯ ಹೆಚ್ಚು ಅಂತಂದರೆ ಎರಡು ನೂರು ಎರಡು ನೂರ ಐವತ್ತು ವರ್ಷಗಳಷ್ಟೇ ಈ ಸಾಮ್ರಾಜ್ಯ ಕೂಡ ನಾಲ್ಕನೆಯ ಗೋವಿಂದನಂಥ ದುರ್ವ್ಯಸಿನಿಯ ಕೈಗೆ ಸಿಕ್ಕು ಹಾಳಾಗುವ ಹಂತದಲ್ಲಿದ್ದಾಗ ಮತ್ತೆ ಅದು ಸುಧಾರಿಸಿಕೊಳ್ಳಲಿಕ್ಕೆ ಕಾರಣವಾದಂಥವರು ಭೂತಗ ಮತ್ತು ಅವನ ಮಗ ಮಾರಸಿಂಹನಂಥ ನೆಚ್ಚಿನ ಬಂಟರು ಗಂಗಮಂಡಲ ಆಡ್ತಾ ಇದ್ದಂಥ ಯರಿಯಪ್ಪಗ ಇಬ್ಬರು ಮಕ್ಕಳು ಒಬ್ಬವ ರಾಜಮಲ್ಲ ಇನ್ನೊಬ್ಬವ ಭೂತಯ್ಯ ಅಥವಾ ಭೂತಗ ರಾಜಮಲ್ಲ ಅಂಥದ್ದೇನು ಶೂರನಾಗಿದ್ದಿಲ್ಲ ಪರಾಕ್ರಮಿನೂ ಆಗಿದ್ದಿಲ್ಲ ಭೂತುಗ ಸಾಹಸಿ ರಾಷ್ಟ್ರಕೂಟ ಸಾರ್ವಭೌಮನಿಗೆ ಇವ ಅತ್ಯಂತ ಹತ್ತಿರದವನಾದ ಅಲ್ಲದೆ ಚಕ್ರವರ್ತಿ ಇವಾಗ ತನ್ನ ಮಗಳನ್ನು ಕೊಟ್ಟು ವರದಕ್ಷಿಣೆಯಾಗಿ ಧಾರವಾಡ ಬೆಳಗಾವಿ ವಿಜಾಪುರ ಮುಂತಾದ ಜಿಲ್ಲೆಗಳನ್ನು ಕೊಟ್ಟ ಭೂತಗ ರಾಜಾಶ್ರಯವನ್ನು ಜೊತೆಗೆ ಜನರ ಬಲವನ್ನು ಕೂಡ ಪಡೆದ ನಂತರ ಬದ್ದಗನ ನಂತರ ಅವನ ಮಗನಾದಂಥ ಕೃಷ್ಣರಾಜನಾದ ಕೃಷ್ಣ ಮತ್ತು ಭೂತಗ ಇಬ್ಬರಿಗೂ ಬಹಳಷ್ಟು ಸ್ನೇಹವಿತ್ತು ರಾಜಮಲ್ಲ ಅಂಥ ಒಳ್ಳೆಯ ರಾಜನಾಗಿರಲಿಲ್ಲ ಅದಕ್ಕೆ ಕೃಷ್ಣನ ಹೇಳಿಕೆಯಂತೆ ರಾಜಮಲ್ಲನನ್ನು ಪಟ್ಟದಿಂದ ಸರಿಸಿ ತಾನೇ ರಾಜನಾದಂಥ ಭೂತುಗ ಆಮೇಲೆ ಲಲೆಯನನ್ನುವಂಥ ಪುಂಡನನ್ನು ಹಾಕಿದ ಕೃಷ್ಣನಿಗೆ ರಾಜ್ಯ ಅಬಾಧಿತವಾಗುವಂತೆ ನೋಡಿಕೊಂಡ ಚೋಳದವರೇ ರಾಜಾದಿತ್ತನ ಜೊತೆಗೆ ಕೂಡ ಭೂತುಗ ವೀರಾವೇಶದಿಂದ ಕಾದಾಡಿ ಜಯವನ್ನು ಕೊಟ್ಟ ಪಲ್ಲವರನ್ನು ಹಾಕಿದ ಮುಂದೆ ಮೂವತ್ತು ವರ್ಷಗಳು ಕೂಡ ರಾಷ್ಟ್ರಕೂಟ ರಾಜ್ಯ ಉಳಿಯಲಿಲ್ಲ ಅದು ಬೇರೆ ಮಾತು ಏಳನೆಯದು ಏಳನೆಯವನಾಗಿ ನಿಜಭುಜ ಪ ಚಕ್ರವರ್ತಿಯಾದ ನೂರ್ಮಣಿ ತೈಲಪ್ಪ ಒಂಬೈನೂರ ಎಪ್ಪತ್ತ್ಮೂರರಿಂದ ಒಂಬೈನೂರ ತೊಂಬತ್ತೇಳು ಇವನ ಕಾಲ ಅದು ಕನ್ನಡ ಸಾಹಿತ್ಯದ ಉತ್ತುಂಗದ ಕಾಲ ರತ್ನತ್ರಯರಾದಂಥ ಪಂಪ ಪೊನ್ನ ರನ್ನರಂಥ ಜೈನ ಮಹಾಕವಿಗಳು ಆಗಿರುವುದಂಥ ಕಾಲವದು ಇದೇ ಕಾಲದಲ್ಲಿ ಬಾದಾಮಿಯ ಚಾಲುಕ್ಯರ ವಂಶದೊಳಗೆ ತೈಲಪ್ಪ ಹುಟ್ಟಿದ ರಾಷ್ಟ್ರಕೂಟರಿಂದ ಆಹತವಾದಂತಹ ಚಾಲುಕ್ಯ ವಂಶ ಟುಕು ಟುಕು ಜೀವವನ್ನು ಹಿಡಿದಂಥ ಕಾಲ ಅದು ಸಾಹಿತ್ಯಿಕವಾಗಿ ಉತ್ಕೃಷ್ಟವಾಗಿತ್ತು ಆದರೆ ರಾಜಕೀಯವಾಗಿ ನೆಲಕಚ್ಚಿದ ಕಾಲ ಅದು ರಾಷ್ಟ್ರಕೂಟರ ವಂಶವು ಕೂಡ ಅಳವಿನ ಅಂಚಿನಲ್ಲಿತ್ತು ಕರ್ನಾಟಕದ ವೈಭವದ ಇತಿಹಾಸ ಅಂತಂದರೆ ರಾಷ್ಟ್ರಕೂಟ ಹಾಗೂ ಚಾಲುಕ್ಯ ಮನೆತನಗಳ ಇತಿಹಾಸ ಅಂತಲೇ ಹೇಳ್ಬೋದು ಇವರಿಬ್ಬರಲ್ಲಿ ಯಾವಾಗಲೂ ಒಂದು ರೀತಿಯ ಪೈಪೋಟಿ ನಡೆದೇ ಇರ್ತಿತ್ತು ಕಕ್ಕಲನ ಮಗಳು ಚಾಕಬ್ಬೆ ತೈಲಪ್ಪನ ಹೆಂಡ್ತಿ ಮಾವನಾದ ಕಕ್ಕಲನಿಗೆ ರಾಜ್ಯವಾಳುವಷ್ಟು ಒಂದು ಶಕ್ತಿ ಇಲ್ಲ ಅಂತ ತಿಳಿದುಕೊಂಡಂತಹ ತೈಲಪ್ಪ ಏನು ಮಾಡಿದೆ ಆ ರಾಜ್ಯವನ್ನು ತಾನೇ ಸುಳಿದುಕೊಂಡು ಮೊಳಖೇಡಕ್ಕೆ ರಾಜನಾದ ರಟ್ಟರ ಕೈಯಲ್ಲಿದ್ದ ಇಳೆಯನ್ನು ಪಟ್ಟವನ್ನು ಕಸಿದುಕೊಂಡು ರಟ್ಟ ಘರಟ್ಟ ಅಂತ ಇವನಿಗೆ ಹೇಳಿದರು ಬಿರುದನ್ನು ಕೊಟ್ಟರು ಮಾಳವೆಯರು ಕರ್ನಾಟಕದ ಪ್ರಬಲ ವಯ್ಯರಿಯವರು ಅವರನ್ನು ಮೆಟ್ಟುವುದಕ್ಕಾಗಿ ಇವ ಉತ್ತರದ ಕಡೆಗೆ ದಂಡಯಾತ್ರೆ ಹೊರಟ ತೈಲಪ್ಪ ಸೇವಣ ದೇಶದ ಔರಂಗಾಬಾದ್ ನಾಸಿಕ್ ದೇಶ ಎಲ್ಲ ಕಡೆಗೆ ಅರಸನಾದಂಥ ಭಿಲ್ಲಮ್ಮನ ಜೊತೆಗೆ ಸ್ನೇಹ ಬೆಳೆಸಿ ಮಳವಾದ ಕಡೆ ಹೋಗ್ತಾನೆ ಪರಮಾರ ಮುಂಜ ಅವನ ಜೊತೆಗೆ ಕಾಳಗ ಮಾಡ್ತಾನೆ ಮುಂಜಾ ಸೋತು ಹೋಗ್ತಾನೆ ನಂತರ ತೈಲಪ್ಪ ಉತ್ಕಲ ಅಥವಾ ಒಡಿಶಾ ದೇಶಕ್ಕೆ ಹೋಗ್ತಾನೆ ದಂಡೆತ್ತಿ ಹೋಗಿ ಆ ರಾಜ್ಯದ ಜೊತೆಗೆ ಒಪ್ಪಂದವನ್ನು ಮಾಡ್ಕೋತಾನೆ ಆಮೇಲೆ ಹುಬ್ಬಳ್ಳಿಯ ಹತ್ತಿರದ ಛಬ್ಬಿ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಆಳುತ್ತಿದ್ದ ಪಾಂಚಾಲ ದೇವನ ಮಾಂಡಲಿಕನನ್ನು ಸೋಲಿಸ್ತಾನ ಈ ರೀತಿಯಾಗಿ ಅವನು ಮಲ್ಲ ಆಗ್ತಾನೆ ಇವ ಇಪ್ಪತ್ನಾಲ್ಕು ವರ್ಷ ರಾಜ್ಯವನ್ನಾಡ್ತಾನೆ ರಾಷ್ಟ್ರಕೂಟರ ಸಾಮಂತರೆಲ್ಲ ಇವನ ಸಾಮಂತರಾಗ್ತಾರೆ ರಾಜ್ಯ ಇವನ ರಾಜ್ಯದೊಳಗ ರಣ್ಣ ಮತ್ತು ಚಾವುಂಡರಾಯನಂತಹ ದಂಡನಾಯಕರು ಇದ್ದರು ಎಂಟನೆಯದಾಗಿ ಸಾಹಸಿಯಾದಂತಹ ಹೊಯ್ಸಳ ಒಂದು ಸಾವಿರದ ಆರು ಇವನ ಇಸ್ವಿ ಇದು ಆಡಳಿತದ ಕಾಲ ಮೈಸೂರು ದೇಶದ ಕಡೂರು ಜಿಲ್ಲೆಯೊಳಗ ಅಂಗಡಿ ಅಥವಾ ಶಶಕಪುರ ಅನ್ನುವಂಥದ್ದೊಂದು ಗ್ರಾಮ ಅಲ್ಲಿ ವಾಸಂತಿಕಾ ದೇವಿಯ ಆಶ್ರಯದಲ್ಲಿ ಗುಡಿಯಲ್ಲಿ ಆಶ್ರಯದಲ್ಲಿ ಸುದತ್ತನೆಂಬ ಜೈನ ಮುನಿ ಇರುತ್ತಿದ್ದ ಆಧ್ಯಾತ್ಮಿಕದಲ್ಲಿ ಅಭಿರುಚಿಯನ್ನು ಹೊಂದಿದಂಥ ಸಳ ಅವನ ಶಿಷ್ಯ ಸಳ ಸೋಮವಂಶಕ್ಕೆ ಸೇರಿದ ಎದುಕುಲದವ ಅವ ಬೇಟೆಯಲ್ಲಿ ಕೂಡ ಅಭಿರುಚಿಯ ಉಳ್ಳವನಾಗಿದ್ದ ಅದಕ್ಕೆ ತಕ್ಕಂಗ ವೀರನೂ ಆಗಿದ್ದ ಅವ ಬೇಟೆಗೆ ಹೋಗಿ ನಂತರ ತನ್ನ ದಣಿವನ್ನು ಆರಿಸಿಕೊಂಡು ಧರ್ಮಶ್ರವಣ ಮಾಡುತ್ತಿರುವಾಗ ಅಲ್ಲಿ ಒಂದು ಹೆಬ್ಬುಲಿ ಬರ್ತದೆ ಆಗ ಸೋದತ್ತಮನಿ ಒಂದು ಕೋಲನ್ನು ಸಳನತ್ತ ಎಸೆದು ಹೊಯ್ ಸಳ ಅಂತ ಹೇಳ್ತಾನೆ ಸಳ ಬೆತ್ತದಿಂದ ಆ ಹೆಬ್ಬುಲಿಯನ್ನು ಸಂಹಾರ ಮಾಡ್ತಾನೆ ಸುತ್ತಮುನಿಗೆ ಬಾಲಕನ ಆ ಶೌರ್ಯದ ಬಗ್ಗೆ ಅಪಾರ ವಿಶ್ವಾಸ ಉಂಟಾಗ್ತದೆ ಜೈನ ಧರ್ಮಕ್ಕೆ ಆಧಾರ ಸ್ತಂಭದಂತಿದ್ದ ಗಂಗ ವಂಶ ರಾಷ್ಟ್ರಕೂಟ ವಂಶ್ ಊರ್ಜಿತಾವಸ್ಥೆಯಲ್ಲಿದ್ದಾಗ ಆ ರಾಜರು ಚೋಳರ ದಾಳಿಯನ್ನು ಹತ್ತಿಕ್ತಾರೆ ಆದರೆ ನಂತರ ಇವರಿಬ್ಬರನ್ನು ಚೋಳರು ಹತ್ತಿಕ್ಕಿ ಗಂಗ ರಾಜ್ಯದಲ್ಲಿ ಅರಸೊತ್ತಿಗೆಯನ್ನು ನಡೆಸ್ತಾರೆ ರಾಷ್ಟ್ರಕೂಟ ರಾಜ್ಯವನ್ನು ಚಾಲುಕ್ಯರು ತಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು ಅಲ್ಲಿ ಸಳನ ನಾಡು ಚೋಳರ ಅಧೀನದೊಳಗಿರ್ತದೆ ಸಳ ಅದನ್ನು ಪ್ರಾ ಪರಾಧೀನತೆಯಿಂದ ಕಾಪಾಡುವಂಥ ಹೊಣೆಯನ್ನು ಹೊತ್ತು ಇವರಿಬ್ಬರ ಜಗಳದ ಲಾಭವನ್ನು ಪಡೆಯಲೆತ್ನಿಸಿ ಚಾಲುಕ್ಯರೊಂದಿಗೆ ಕೈ ಜೋಡಿಸಿ ತನ್ನ ಹೊಸ ರಾಜ್ಯದ ಸ್ಥಾಪಕನಾಗ್ತಾನೆ ಹೊಯ್ಸಳ ಇದು ಅವನ ವಂಶದ ಉಪನಾಮ ಆಯಿತು ಯುದ್ಧದ ಹಾದಿಗೆ ಹಚ್ಚಿದ ಆ ಹುಲಿ ಮತ್ತು ಆ ಗುರುವಿನ ಸೆಳೆ ಇವೆರಡೂ ಅವನ ಧ್ವಜ ಚಿಹ್ನೆಯಾದವು ಹೊಯ್ಸಳ ವಂಶ ಎರಡು ನೂರು ವರ್ಷಗಳ ಕಾಲ ರಾಜ್ಯವಾಳ್ತದೆ ಒಂಬತ್ತು ರಣಭೈರವಿಯಾದ ಅಕ್ಕಾದೇವಿ ಒಂದು ಸಾವಿರದ ಇಪ್ಪತ್ತೊಂದರಿಂದ ಒಂದು ಸಾವಿರದ ಐವತ್ತೈದು ಇವಳ ಕಾಲ ಕುಟುಂಬದೊಳಗೆ ಕೊನೆಯಿಲ್ಲದಷ್ಟು ಕರ್ತವ್ಯವನ್ನು ನಿರ್ವಹಿಸುವ ಮಹಿಳೆಯರು ತಮ್ಮ ಸಾಮರ್ಥ್ಯ ಅಷ್ಟಕ್ಕೆ ಸೀಮಿತವಲ್ಲ ಅನ್ನುವುದನ್ನು ಕಾಲಕಾಲಕ್ಕೆ ಸಾಬೀತುಪಡಿಸ್ಯಾರ ಪರಕೀಯರ ದಾಳಿಯ ಸಂದರ್ಭದೊಳಗೆ ರಾಜ್ಯದ ಪ್ರಜೆಗಳ ರಕ್ಷಣೆಗಾಗಿ ಸ್ವತಃ ಖಡ್ಗ ಹಿಡಿದು ಹೋರಾಡಿದ ನೂರಾರು ವೆನ್ ವೀರ ವನಿತೆಯರು ಕನ್ನಡ ನಾಡಿನಲ್ಲಿ ಇತಿಹಾಸದುದ್ದಕ್ಕೂ ಸಿಗ್ತಾರೆ ಅವರ ತ್ಯಾಗ ಪರಿಶ್ರಮ ಶೌರ್ಯ ಧೀಮಂತ ಶಕ್ತಿ ಎಲ್ಲರಿಗೂ ಆದರ್ಶಪ್ರಾಯ ಹಿಂದಿನ ಕಾಲದಿಂದಲೂ ಆಕೆ ಈ ಮಹಿಳೆ ಎನ್ನುವಂಥವಳು ತನ್ನ ಶೌರ್ಯವನ್ನು ಮೆರೆದು ರಣಚಂಡಿ ಅನ್ನುವ ಉಪನಾಮವನ್ನು ಹೊತ್ತಂಥವಳು ಮೇಲ್ನೋಟಕ್ಕೆ ಅವಳು ಅಬಲೆ ಆದರೂ ಆಕೆಯ ಸಂಕಲ್ಪ ಶಕ್ತಿ ದೃಢವಾಗಿರ್ತದೆ ಅನ್ನುವುದನ್ನು ನಾವು ಆಲೂರು ವೆಂಕಟರಾಯರ ಕರ್ನಾಟಕದ ವೀರರತ್ನಗಳು ಗ್ರಂಥದಲ್ಲಿ ನೋಡ್ಬೋದು ಶೌರ್ಯಕ್ಕೆ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ ಅದು ಶೌರ್ಯ ಅನ್ನುವುದು ಸಕಲರ ಹೃದಯದಲ್ಲಿ ಇರು ಸಂಚಲಿಸುತ್ತಲೇ ಇರ್ತದದು ದೇಶದ ಪರಿಸ್ಥಿತಿ ಇಂಥ ಭಾವಗಳಿಗೆ ಪೋಷಕವಾಗಿರ್ತದೆ ವಾತಾವರಣಕ್ಕೆ ತಕ್ಕಂಗೆ ಆ ಕಾಲದಲ್ಲಿ ಹುಟ್ಟುವ ಸಂತತಿ ಕೂಡ ಪರಾಕ್ರಮ ಸಂಪನ್ನವೇ ಆಗಿರ್ತದೆ ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಕೂಡ ಪರಿಸ್ಥಿತಿಗೆ ಅನುಗುಣವಾಗಿ ಅನೇಕ ವೀರಸ್ತ್ರೀಯರು ಹುಟ್ಟಿದರು ಹೆಣ್ಣು ಪ್ರತಿಯೊಂದು ಕ್ಷೇತ್ರದಲ್ಲಿ ಪುರುಷ ಸಮಾನ ಕೆಲಸ ಮಾಡಿದ್ದಾಳೆ ಆಕೆ ಸಾಹಸಿ ಧೈರ್ಯವಂತಿ ಅನ್ ಅನ್ನುವುದಕ್ಕೆ ಕರ್ನಾಟಕದಲ್ಲಿ ಆಗಿ ಹೋದ ವೀರವನಿತೆಯರು ಉತ್ತಮ ನಿದರ್ಶನ ಆಗ್ಯಾರ ಅಗತ್ಯ ಬಂದಾಗ ದೇಶದ ಮಗಳಾಗಿ ನೆಲದ ರಕ್ಷಕಿಯಾಗಿ ದೇಶ ರಕ್ಷಣೆಯಲ್ಲೂ ಆಕೆ ಕೆಲಸ ಮಾಡ್ಯಾಳ ಹಿಂಗೆ ಶೌರ್ಯ ವೀರತೆಗಳಿಗೆ ಹೆಸರಾದಂಥ ಚಾಲುಕ್ಯ ವಂಶದಲ್ಲಿಯೂ ಕೂಡ ಆಗಿನ ಕಾಲದಲ್ಲಿ ಮೈಳಲ ದೇವಿ ದೇವಿ ಮೊದಲಾದವರು ರಾಜ್ಯಭಾರ ಮಾಡಿದರು ಅಕ್ಕಾದೇವಿಯೂ ಕೂಡ ಚಾಲುಕ್ಯ ವಂಶದಲ್ಲಿ ಜನಿಸಿದ ವೀರಸ್ತ್ರೀಯಕ್ಕೆ ವಿಜಾಪುರ ಜಿಲ್ಲೆಯ ಅದಟ್ಟು ಕಿಸುಕಾಡು ಎಂಬ ನಾಡಿನಲ್ಲಿ ಅರಸೊತ್ತಿಗೆ ನಿರ್ವಹಿಸಿದ ಬಗೆಯೂ ಕೂಡ ಬಹಳ ವರ್ಣನಾತೀತವಾದಂಥದ್ದು ಈ ಅಕ್ಕಾದೇವಿ ಚಾಲುಕ್ಯ ವಂಶದ ತೈಲಪನ ಕಿರಿ ಮಗನಾದ ಯಶೋವರ್ಮನ ಮಗಳು ಚಾಲುಕ್ಯ ಚಕ್ರವರ್ತಿಗಳಲ್ಲಿ ಸುಪ್ರಸಿದ್ಧನಾದ ಜಯಸಿಂಹನ ಅಕ್ಕ ಈಕೆ ಕಿಸುಕಾಡು ಎಪ್ಪತ್ತು ತೊರಗೆರೆ ಆರು ಮಾಸವಾಡಿ ನೂರ ನಲವತ್ತು ಈಕೆಯ ಪ್ರಭುತ್ವಕ್ಕೆ ಸೇರಿದ್ದವು ಈ ಪ್ರದೇಶವನ್ನು ಈಕೆ ಹತ್ತು ನೂರ ಹನ್ನೆರಡರಿಂದ ಹತ್ತು ನೂರ ಐವತ್ತೈದರವರೆಗೆ ಆಳಿದ್ಲು ಈಕೆಯ ತಮ್ಮನಾದ ಜಯಸಿಂಹ ಆತನ ಮಗನಾದ ಆಹವಮಲ್ಲ ಈ ಅವಧಿಯಲ್ಲಿ ಚಾಲುಕ್ಯ ಚಕ್ರವರ್ತಿಗಳಾಗಿದ್ದರು ಈಕೆ ಒಬ್ಬ ಜನಪ್ರಿಯ ರಾಣಿ ಅದಕ್ಕೆ ಈಕೆಗೆ ಗುಣದ ಬೆಡಂಗಿ ಅನ್ನುವಂಥ ಬಿರುದನ್ನು ಜನರು ಕೊಟ್ಟಿದ್ದರು ಅನೇಕ ಕಾಳಗಗಳಲ್ಲಿ ಈಕೆ ಮಾಡಿದ ಅನೇಕ ಕಾಳಗಗಳಲ್ಲಿ ಗೋಕಾವಿಯ ಕಾಳಗ ಬಹಳ ಮಹತ್ವದ್ದು ಬಿಜಾಪುರ ಜಿಲ್ಲೆಯ ಹುನಗುಂದ ತಾಲೂಕಿನ ಈಗ ಹಾಳಾಗಿ ಮುಳ್ಳುಗಳಿಂದ ತುಂಬಿಕೊಂಡಂಥ ವಿಕ್ರಮಪುರ ಅಥವಾ ಅರಸಿ ಬೀಡಿ ಈಕೆಯ ರಾಜಧಾನಿ ಗೋಕಾಗೆ ಅಥವಾ ಗೋಕಾವಿಯ ಕೊತಲಾ ಕೊತ್ವಾಲ್ ಅನ್ನುವಂಥವ ಕೋಪಿ ಹೋಗಿದ್ದವ ಚಾಳುಕ್ಯರ ವಿರುದ್ಧ ಬಂಡೆದ್ದ ಸೋಮೇಶ್ವರ ರಾಜನಾಗಿದ್ದ ಸೋಮೇಶ್ವರ ಕಾದಲಿಕ್ಕೆ ಹೊರಟಾಗ ಜರಿಯನ್ನು ಒರೆಸಲಿಕ್ಕೆ ದೊಡ್ಡದಾದ ಗದೆ ಗದೆಯನ್ನು ಅಂತ ಕೇಳಿ ಸೋಮೇಶ್ವರನನ್ನು ತಡೆದು ತಾನೇ ಅವನನ್ನು ಮಟ್ಟ ಹಾಕ್ಲಿಕ್ಕೆ ಹೋಗ್ತಾಳೆ ಸ ಭಾಳಷ್ಟು ಸೈನಿಕರನ್ನು ತಗೊಂಡು ಮುತ್ತಿಗೆ ಹಾಕ್ತಾಳೆ ಆ ಪುಂಡಕ್ಕೆ ಭಾಳ ಸಂತೋಷ ಆಗಿಬಿಡ್ತದೆ ಈ ಹೆಂಗಸಿಂದ ಏನು ಸೊಲ್ಸೋದು ಭಾಳ ಹೊತ್ತು ಹಿಡಿಯಂಗಿಲ್ಲ ಅಂತ ಹೇಳ್ಕೋತಾನವ ಆಕೆ ಮಹಾವೀರಾಗ್ರಣಿ ಅನ್ನುವುದು ಅವಾಗ ಗೊತ್ತಿರಂಗಿಲ್ಲ ಇಲ್ಲಿ ಲೇಖಕರು ಹೇಳುವ ಮಾತುಗಳನ್ನು ಕೇಳ್ರಿ ಅಬಲೆಯರು ನಾಯಕಿಯರಾದಾಗ ರಣದೇವತೆಯ ಬಲಿಗೆ ತಮ್ಮ ಜೀವಗಳನ್ನೇ ಮುಂದೂಡಿರುವಾಗ ಆ ಸೈನ್ಯಬಲದ ಸಾಮರ್ಥ್ಯವು ಗಂಡಸರ ಸೈನ್ಯದ ಸಾಮರ್ಥ್ಯದ ನೂರ್ಮಡಿಯಾಗುವುದು ಅಂತ ಹೇಳ್ತಾರೆ ಅಲ್ಲದೆ ಈಕೆ ನೂರ್ಮಡಿ ತೈಲಪ್ಪನ ಮೊಮ್ಮಗಳಲ್ಲ ಆಕೆ ಕೊತವಾಲನ ಕಾಲಾಳುಗಳ ಪಡೆಯನ್ನು ಧೂಳೆಬ್ಬಿಸಿಬಿಡ್ತಾಳೆ ಗೋಕಾವಿಯ ದಂಡು ಸೋತು ಶರಣಾಗ್ತದೆ ಅಕ್ಕಾದೇವಿ ಆ ಕೊತವಾಲನ ಎದುರಿಗೆ ಬಂದಂಥ ಒಂದು ಕ್ಷಣದ ವರ್ಣನೆಯನ್ನು ಅಲೂರರ ಬಾಯಿಂದನೇ ಕೇಳಬೇಕು ಕೈ ಚಳಕದಿಂದ ಚಲಿಸುತ್ತಿರುವವಳ ಭುಜಗಳು ಆತನಿಗೆ ಅಷ್ಟಾದಶ ಭುಜಗಳಾಗಿ ತೋರಿದವು ಒಂದೊಂದು ಹಸ್ತದಲ್ಲಿಯೂ ಒಂದೊಂದು ಹದನಾದ ಕೈದುಗಳು ಕಂಡುಬಂದವು ಅಕ್ಕಾದೇವಿ ಒಟ್ಟಿನಲ್ಲಿ ಅವನಿಗೆ ಮಹಿಷಾಸುರ ಮರ್ದಿನಿಯಂತೆಯೇ ಕಂಡಳು ಅವ ಕೈಕಾಲಗೆಟ್ಟು ಕಕ್ಕಾವಿಕ್ಕಿಯಾಗಿ ಶರಣ ಬರ್ತಾನ ಹೀಗೆ ಆ ಬಂಡಾಯವನ್ನು ಇವಳು ಬಹಳ ಚೆನ್ನಾಗಿ ತಣ್ಣಗೆ ಮಾಡ್ತಾಳ ಅಕ್ಕಾದೇವಿ ಈ ಪರಾಕ್ರಮವನ್ನು ನೋಡಿ ಸೂ ಸೋಮೇಶ್ವರ ಆನಂದ ತುಂದಿಲಿನ ಹಾಕ್ತಾನೆ ಆಕೆಗೆ ರಣಭೈರವಿ ಅನ್ನುವಂಥ ಬಿರುದನ್ನು ಕೊಡ್ತಾನೆ ಮುಂದೆ ಮಲ್ಲನಾದ ಸೋಮೇಶ್ವರ ಹತ್ನೂರ ನಲವತ್ತೆರಡರಿಂದ ಹತ್ನೂರ ಅರವತ್ತೆಂಟು ಇವನ ಕಾಲ ಚಾಲುಕ್ಯರ ತೈಲಪ್ಪನ ತರುವಾಯ ಪಟ್ಟಕ್ಕೇರಿದ ಅರಸರು ಬಹಳಷ್ಟು ಶೂರರಾಗಿದ್ದರು ಅಂಥವರೊಳಗ ಸೋಮೇಶ್ವರನೂ ಒಬ್ಬವ ಇವ ತೈಲಪ್ಪನ ಮರಿಮೊಮ್ಮಗ ಸಾಮ್ರಾಜ್ಯವನ್ನು ನಿಷ್ಕಂಟಕವಾಗಿಸಿದ ಆದರೂ ಉತ್ತರದೊಳಗ ಮಾಳವರು ದಕ್ಷಿಣದೊಳಗ ಚೋಳರು ಕರ್ನಾಟಕ ಸಾಮ್ರಾಜ್ಯದ ವಿರೋಧಿಗಳಾಗಿದ್ದುದರಿಂದ ಸೋಮೇಶ್ವರ ತನ್ನ ಆಯುಷ್ಯವನ್ನೆಲ್ಲ ಅವರೊಂದಿಗೆ ಕಾಯ್ದಾಡುವುದಲ್ಲಿಯೇ ಕಳೆಯಬೇಕಾಯಿತು ಪರಮಾರ ಮುಂಜ ಸೆರೆಯಲ್ಲಿರಿಸಿ ಮುಂದೈವ ಅವನನ್ನು ಕೊಲ್ಲಿಸ್ತಾನೆ ಇದರಿಂದಾಗಿ ವೈರತ್ವ ಹುಟ್ಟಿಕೋತದ ದ್ವೇಷ ಹೆಚ್ಚಾಗ್ತದೆ ಸೋಮೇಶ್ವರನ ತಂದೆಯ ಕಾಲದೊಳಗೆ ಮುಂಜನ ತಮ್ಮನಾದ ಭೋಜ ಅಲಿಯ ರಾಜನಾಗಿದ್ದ ಅವನೇ ವಿದ್ಯಾಪ್ರೇಮಿಯಾದ ರಾಜಾ ಭೋಜ ಅವನು ತನ್ನ ದೊಡ್ಡಪ್ಪನಾದ ಮುಂಜನ ಕೊಲೆಯ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಕರ್ನಾಟಕದ ಮೇಲೆ ದಂಡೆತ್ತಿ ಬರ್ತಾನೆ ಸೋಲಿಸಿ ಬಿಡ್ತಾನೆ ಅಷ್ಟರಲ್ಲಿ ಜಯಸಿಂಹ ಅವನನ್ನು ಧಾರಾನಗರದವರೆಗೂ ಓಡಿಸಿ ಬಿಡ್ತಾನೆ ಭೋಜ ಕಲಚೂರಿ ರಾಜನ ಆಶ್ರಯದೊಳಗೆ ನಿಂತ್ಕೋತಾನೆ ಅಲ್ಲಿಯ ರಾಜನಾದ ಕರ್ಣನನ್ನು ಸೋಮೇಶ್ವರ ಸೋಲಿಸಿ ಅವರಿಬ್ಬರು ಶರಣಾಗುವ ಹಾಗೆ ಮಾಡ್ತಾನೆ ದಕ್ಷಿಣದೊಳಗೆ ಶಾಂತಿ ಇರಂಗಿಲ್ಲ ಚೋಳ ಮತ್ತು ಚಾಲುಕ್ಯ ಎರಡೂ ಮನೆತನಗಳು ಒಂದೇ ಕಾಲಕ್ಕೆ ಉದಯವಾಗಿದ್ದವು ಅವೆರಡೂ ರಾಜ್ಯಗಳೊಳಗೆ ಪ್ರಬಲವಾದಂತಹ ರಾಜರೇ ಇದ್ದರು ಹೀಗಾಗಿ ಒಂದೇ ಕಾಲಕ್ಕೆ ನೆಲ ಕಚ್ಚಿದುವವು ತಮಿಳರಾದ ಪಲ್ಲವರಿಗೂ ಬಾದಾಮಿಯ ಚಾಲುಕ್ಯರಿಗೂ ತೀಕ್ಷ್ಣವಾದ ದ್ವೇಷ ಇದ್ದಂಗನ ಸೋಮೇಶ್ವರನ ಕಾಲದೊಳಗ ತಮಿಳರಾದ ಚೋಳರಿಗೂ ಕನ್ನಡಿಗರಾದ ಚಾಲುಕ್ಯರಿಗೂ ಪ್ರಬಲ ದ್ವೇಷ ಇತ್ತು ಚೋಳರ ಮಂತನ ಅಲ್ಲಿ ರಾಜರಾಜ ರಾಜರಾಜೇಂದ್ರ ಚೋಳ ರಾಜಾದಿರಾಜ ಇಂಥ ವೀರರಿದ್ದರು ಸೋಮೇಶ್ವರನ ಕಾಲದಾಗಿ ಇನ್ನೂ ಹಾಗೆ ಹೆಚ್ಚಾಗಿ ಕೃಷ್ಣಾ ತುಂಗಭದ್ರ ನಡುವಿನ ನದಿಗಳ ನಡುವಿನ ಫಲವತ್ತಾದ ಭೂಮಿ ಅನೇಕ ಕಾಳಗಗಳಿಗೆ ಕಾರಣ ಆಯಿತು ಚೋಳ ಅರಸರು ಚಾಲುಕ್ಯರ ರಾಜಧಾನಿಯಾದ ಕಲ್ಯಾಣದೊಳಗ ನುಗ್ಗಿ ಕಲ್ಯಾಣವನ್ನು ಸುಟ್ಟು ಹಾಕಿದ ಕರ್ನಾಟಕದಲ್ಲಿ ಅನೇಕ ಸುಂದರವಾದ ಜೈನ ಬಸದಿಗಳನ್ನು ಬೆಂಕಿ ಹಚ್ಚಿ ಹಾಳು ಮಾಡ್ದ ಈ ರಾಜಾದಿ ರೋಜ್ ರಾಜ ಚೋಳ ಬಹಳಷ್ಟು ಕ್ರೂರಿಯಮ ಇವನೊಂದಿಗೆ ಸೆಣಸಿದ ಸೋಮೇಶ್ವರನು ಇವನನ್ನು ಕೊಂದು ಹಾಕಿಬಿಟ್ಟ ಈ ಯುದ್ಧದೊಳಗೆ ರಾಜಾದಿರಾಜನ ತಮ್ಮನಾದ ರಾಜೇಂದ್ರ ದೇವ ಗಾಯ ಒಡೆದಿದ್ದರೂ ಸೋಮೇಶ್ವರನನ್ನ ಮತ್ತೆ ಎದುರಿಸಿದ ಈ ಬಾರಿ ಸೋಮೇಶ್ವರನ ಸೈನ್ಯ ಹಿಮ್ಮೆಟ್ಟಿತು ರಾಜೇಂದ್ರ ದೇವ ಕೊಲ್ಲಾಪುರದವರೆಗೂ ಹೋಗಿ ತನ್ನ ರಾಜ್ಯ ಜಯಸ್ತಂಭವನ್ನು ನೆಟ್ಟ ಹಿಂಗೆ ಆತನ ತಮ್ಮ ವೀರರಾಜೇಂದ್ರ ಚೋಳನು ಬಹಳಷ್ಟು ಪರಾಕ್ರಮಿ ಸೋಮೇಶ್ವರನ ಮಗನಾದಂತಹ ವಿಕ್ರಮಾರ್ಕ ತಂದೆಗೆ ಸಹಾಯಕ ಸೋಮೇಶ್ವರ ಏನು ಮಾಡ್ತಾನೆ ಮೂರನೆಯ ಬಾರಿ ಅವನ ಜೊತೆಗೆ ಯುದ್ಧಕ್ಕ ಆಹ್ವಾನ ವೀರ ವೀರರಾಜೇಂದ್ರ ಚೋಳ ಆಗಲೇ ಸೈನ್ಯದೊಂದಿಗೆ ಬಂದು ಬಿಟ್ಟಿರ್ತಾನೆ ಆದರೆ ಯುದ್ಧಕ್ಕೆ ಮೊದಲೇ ವಿಷಮ ಸೀತ ಜ್ವರದಿಂದ ಸೋಮೇಶ್ವರ ಸತ್ತಾಗ ಅವನ ಮರಣವೂ ಕೂಡ ಇಚ್ಛೆಯದಾಗಿರ್ತದೆ ತುಂಗಭದ್ರಾ ನದಿಯೊಳಗೆ ಮುಳುಗಿ ಸತ್ತು ಅವ ಹನ್ನೊಂದನೆಯದಾಗಿ ಚಕ್ರೇಶ್ವರ ಚೂಡಾವಣಿ ಚಾಲುಕ್ಯ ವಿಕ್ರಮ ಹತ್ತು ನೂರ ಎಪ್ಪತ್ತಾರರಿಂದ ಹನ್ನೊಂದು ನೂರ ಎಪ್ಪತ್ತಾರು ಇಪ್ಪತ್ತಾರು ಇವನ ಆಡಳಿತ ಕರ್ನಾಟಕದ ಎಲ್ಲ ಸಾರ್ವಭೌಮರಲ್ಲಿ ಚಾಲುಕ್ಯ ವಂಶದ ವಿಕ್ರಮದೇವ ಅಗ್ರಗಣ್ಯ ಇವ ಮಹಾಪ್ರತಾಪಶಾಲಿ ಇವನ ಆಳ್ವಿಕೆಯಲ್ಲಿ ಕರ್ನಾಟಕ ತನ್ನ ಘನತೆಯ ಉತ್ತುಂಗದಲ್ಲಿತ್ತು ಅಂತಲೇ ಹೇಳಬಹುದು ಇವನ ತಂದೆ ಅಹವಮಲ್ಲನಾದ ಸೋಮೇಶ್ವರ ಇವ ವಿಕ್ರಮಾರ್ಕನ ಬಾಲ್ಯ ಕದನದಿಂದ ಕದನದ ಸುಗ್ಗಿಯೇ ಅಂತ ಹೇಳಬಹುದು ಚಾಳುಕ್ಯರಿಗೂ ಮತ್ತು ಚೋಳರಿಗೂ ಇರುವ ಹಗೆತನದಿಂದಾಗಿ ಸೋಮೇಶ್ವರ ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೆ ಇರುವಂಥ ಸೀಮಾಂತ ಪ್ರದೇಶದೊಳಗೆ ಮೂರು ಭಾಗ ಮಾಡ್ತಾನೆ ಒಂದೊಂದಕ್ಕೂ ಒಬ್ಬೊಬ್ಬ ಮಗನನ್ನು ನೇಮಿಸ್ತಾನೆ ಆದರೆ ಮೂರನೆಯ ಭಾಗವಾದಂತಹ ನೊಳಂಬವಾಡಿ ಅಂದರೆ ಚಿತ್ರದುರ್ಗಕ್ಕೆ ವಿಕ್ರಮಾರ್ಣವನನ್ನೇ ನೇಮಿಸ್ತಾನೆ ಯಾಕಂದರೆ ಚೋಳರ ದೃಷ್ಟಿ ಯಾವಾಗಲೂ ಈ ನೊಳಂಬವಾಡಿಯ ಕಡೆಗೆ ಇರ್ತಿತ್ತು ಅದು ಹೀಗಾಗಿ ಯುದ್ಧ ವಿಕ್ರಮನಿಗೆ ಅನುಭವ ಜನ್ಯ ಅಂತ ಹೇಳಬಹುದು ಅವನ ತಮ್ಮ ರಾಜೇಂದ್ರ ಚೋಳನೊಂದಿಗೆ ಅನೇಕ ಯುದ್ಧಗಳಲ್ಲಿ ವಿಕ್ರಮಾರ್ಕ ಮುಂದಾಳುತ್ವವನ್ನು ವಹಿಸ್ತಾನೆ ಕೊನೆಗೆ ಸೋಮೇಶ್ವರ ತನ್ನದೇ ಕೈ ಬರಹದೊಳಗೆ ರಾಜೇಂದ್ರ ಚೋಳನಿಗೆ ಆಹ್ವಾನ ಕಳಿಸ್ತಾನೆ ಇದು ನಿಮಗೆ ಗೊತ್ತದ ಆದರೆ ಸೋಮೇಶ್ವರ ಸತ್ತ ಮೇಲೆ ಸೋಮೇಶ್ವರನ ತಂದೆಯ ರಥವನ್ನು ನಡೆಸುತ್ತ ರಣರಂಗಕ್ಕೆ ಬರ್ತಾನೆ ಅಲ್ಲಿ ಯುದ್ಧ ಕಾರ್ಮೋಡ ಕರಗಿ ಏನಾಗ್ತದೆ ವಿವಾಹದ ಮಂಟಪ ಹೇಳ್ತದೆ ರಾಜೇಂದ್ರ ಚೋಳನ ಮಗಳನ್ನು ವಿಕ್ರಮ ಮದುವೆ ಆಗ್ತಾನೆ ಹೀಗೆ ಚಾಲುಕ್ಯ ಚೋಳರಾಜ್ಯ ವ್ಯಂಗಿರಾಜ್ಯ ಎಲ್ಲ ಕ ಎಲ್ಲ ಕಡೆಗೂ ಕ್ರಾ ಕ್ರಾಂತಿ ಶುರುವಾಗ್ತದೆ ಅಸಮಾಧಾನ ಆದರೆ ಈ ನೆಂಟಸ್ತಿಕೆಯಿಂದ ನಾಲ್ಕು ಬಣ ನಾಲ್ಕು ಬಣಗಳು ಒಡೆದು ಎರಡಾಗ್ತಾವೆ ಅಲ್ಲಿಯ ರಾಜಭಾರದಲ್ಲಿ ಕ್ರಾಂತಿ ಉಂಟಾಗ್ತದೆ ವಿಕ್ರಮನನ್ನ ಸೋಮೇಶ್ವರನ ಆಳ್ವಿಕೆಯಿಂದ ಬೇಸತ್ತಂತಹ ಜನರು ವಿಕ್ರಮನ ರಾಜನಾಗ್ಲಿ ಅಂತ ಬಯಸ್ತಾರೆ ಜಯಸಿಂಹನು ಕೂಡ ವಿಕ್ರಮನ ಕಡೆಗೆ ಇರ್ತಾನೆ ಆದರೆ ವಿಕ್ರಮ ಅಣ್ಣನ ಅಣ್ಣನನ್ನು ಕಿತ್ತೊಗೆದು ತಾನು ರಾಜನಾಗಲಿಕ್ಕೆ ಬಯಸುವುದಿಲ್ಲ ಆದರೆ ಸೋಮೇಶ್ವರ ಏನು ಮಾಡ್ತಾನೆ ತಮ್ಮನ ಜನಪ್ರಿಯತೆಯಿಂದ ಸಿಟ್ಟಿಗೆದ್ದು ಅಥವಾ ಸಂಕಟಪಟ್ಟು ಸಂಚು ಹೂಡಿ ಅವನನ್ನು ಕೊಲ್ಲಿಸಬೇಕು ಅಂತಾನೆ ಶೂರನಾದ ವಿಕ್ರಮನ ಎದುರು ಅವನ ಆಟ ನಡೆಯಂಗಿಲ್ಲ ಕುಲೋತ್ತುಂಗನು ಕೂಡ ಸಮ ಆ ಸಮಯದಲ್ಲಿ ಈ ಸೈನ್ಯವನ್ನು ತೆಗೆದುಕೊಂಡು ಬಂದು ತುಂಗಭದ್ರೆಯ ತಟೆಯಲ್ಲಿ ಬರ್ತಾನೆ ಆಗ ಧೈರ್ಯಗೊಂದದೆ ವಿಕ್ರಮ ಅಡಕೊತ್ತಿನಲ್ಲಿ ಸಿಕ್ಕಂಗಾದ್ರೂ ಬಹಳಷ್ಟು ವೀರತನದಿಂದ ಅವರನ್ನು ಎದುರಿಸಿ ಕುಲೋತ್ತುಂಗನನ್ನು ಓಡಿಸಿ ಆಮೇಲೆ ಸೋಮೇಶ್ವರನನ್ನು ಎದುರಿಸಿ ಅವನನ್ನು ಸೆರೆ ಹಿಡಿತಾನೆ ಹಿಂಗೆ ಇವನು ಐವತ್ತೆರಡು ವರ್ಷಗಳವರೆಗೆ ರಾಜ್ಯ ಆಳ್ತಾನೆ ಆಮೇಲೆ ಏಕಚಕ್ರಾಧಿಪತಿಯಾಗಿ ತನ್ನ ಪಶ್ ಪ ಪಟ್ಟಾಭಿಷೇಕದ ಪೂರ್ವವಾಗಿ ತನ್ನ ಶಕವನ್ನು ಕೂಡ ಇವನು ಆರಂಭಿಸ್ತಾನೆ ನರ್ಮದಾ ನದಿಯಿಂದ ದಕ್ಷಿಣದ ತುಂಗಭದ್ರೆಯವರೆಗೂ ಚಾಲುಕ್ಯ ರಾಜ್ಯ ಇರುತ್ತದೆ ಇತ್ತ ಹೊಯ್ಸಳರ ವಿಷ್ಣುವರ್ಧನ ಪ್ರವರ್ಧಮಾನಕ್ಕೆ ಬರಲಿಕ್ಕತ್ತಾನ ಚೋಳರನ್ನು ಓಡಿಸಿ ಗಂಗವಾಡಿಯನ್ನು ವಶಪಡಿಸಿಕೊಂಡರು ವಿಕ್ರಮಾದಿತ್ಯನೇ ತಮ್ಮ ಚಕ್ರವರ್ತಿ ಅಂತ ಅವ ಒಪ್ಪಿಕೊಂಡಿರ್ತಾನೆ ಹೀಗೆ ವಿಕ್ರಮಾದಿತ್ಯ ತೊಂಬತ್ತೈದು ವರ್ಷ ರಾಜ್ಯ ಆಳ್ತಾನೆ ಹನ್ನೆರಡನೆಯದಾಗಿ ಮಾರ್ತಾಂಡ ವಿಷ್ಣುವರ್ಧನ ಹನ್ನೊಂದು ನೂರ ಆರರಿಂದ ಹನ್ನೊಂದು ನೂರ ನಲವತ್ತೊಂದು ಇವನ ಕಾಲ ಒಂದು ರಾಷ್ಟ್ರ ಉನ್ನತಿಯನ್ನು ಹೊಂದಿರ್ತದೆ ಆದರೆ ಅತ್ಯುನ್ನತಿಯನ್ನು ಹೊಂದಿದಾಗ ಅದರ ಇಳಿಕೆಯು ಶುರುವಾಗಿ ಬಿಡ್ತದೆ ಲಕ್ಷ್ಮಿ ಲಕ್ಷ್ಮಿಯಾಗೇ ಈ ವೈಭವನೂ ಕೂಡ ಚಂಚಲ ಅಂತ ಹೇಳ್ತಾರೆ ವಿಕ್ರಮಾರ್ಕ ಸತ್ತು ಹೋದ ಕೂಡಲೇ ಅವನ ಚಾಲುಕ್ಯರ ಅವನತಿ ಶುರುವಾಗ್ತದೆ ಹೊಯ್ಸಳರ ವಿಷ್ಣುವರ್ಧನ ಇದೇ ಸಮಯದೊಳಗೆ ತನ್ನ ತೇಜ ಹಾಗೂ ದರ್ಪದಿಂದ ನೆರೆಯ ರಾಜ್ಯಗಳನ್ನು ಗೆದ್ದುಕೊಂಡು ಹೊಯ್ಸ ಹೊಯ್ಸಳ ವಂಶವನ್ನು ಸ್ವಾತಂತ್ರ್ಯ ಪಥಕ್ಕೆ ಹಸ್ತಾನೆ ಹೀಗೆ ವಿಕ್ರಮಾಂತನ ನಂತರ ಮಾಂಡಲಿಕರು ತಮ್ಮ ತಮ್ಮ ರಾಜ್ಯದಲ್ಲಿ ಸ್ವತಂತ್ರರಾದಂತೆಯೇ ವಿಷ್ಣುವರ್ಧನನು ಸ್ವತಂತ್ರನಾಗ್ತಾನ ಆಮೇಲೆ ರಾಮಾನುಜಾಚಾರ್ಯರು ಅವರು ಚೋಳರು ಉಪಟಳಕ್ಕೆ ಬೇಸತ್ತು ಹೊಯ್ಸಳರ ಬಿಟ್ಟಿಗೆ ದೇವ ಅಂದರೆ ವಿಷ್ಣುವರ್ಧನನನ್ನು ಆಶ್ರಯ ಆವಾಗ ಶ್ರೀವೈಷ್ಣವ ಮತವನ್ನು ಸ್ವೀಕರಿಸಿ ವಿಷ್ಣುವರ್ಧನನಾಗ್ತಾನೆ ಚೋಳರು ರಾಮಾನುಜಾಚಾರ್ಯರಿಗೆ ಕೊಟ್ಟಂತಹ ಉಪಟಳದಿಂದ ಅವನಿಗೆ ಬಹಳ ಕೆಟ್ಟ ಅನ್ನಿಸ್ತದ ವಿಷ್ಣುವರ್ಧನ ಗಂಗವಾಡಿಯನ್ನು ಪಾರತಂತ್ರ್ಯದಿಂದ ಮುಕ್ತಗೊಳಿಸ ಬಯಸಿ ಶೂರದ ಒಳವಾಯಿಯ ಜೊತೆಗೆ ಕೂಡಿಕೊಂಡು ಚೋಳರನ್ನು ಓಡಿಸ್ತಾನೆ ದುರ್ಗಾ ಬನವಾಸಿ ಮಾಳವೆ ಹುಲಿಗೆರೆ ಹಲಸಿಗೆ ಬಂಕಾಪುರ ಇವೆಲ್ಲವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಂಕಾಪುರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿ ರಾಜ್ಯವಾಳ್ತಾನೆ ಹದಿಮೂರನೆಯದಾಗಿ ಭೀಮ ವೀರ ಬಲ್ಲಾಳ ಹನ್ನೊಂದು ನೂರ ಎಪ್ಪತ್ತ್ಮೂರರಿಂದ ಹನ್ನೆರಡು ನೂರ ಇಪ್ಪತ್ತು ಇವನ ಆಡಳಿತದ ಇಸ್ವಿ ವೀರಬಲ್ಲಾಳ ವಿಷ್ಣುವರ್ಧನನ ಮೊಮ್ಮಗ ಇವನು ಹೊಯ್ಸಳರಲ್ಲಿ ಸರ್ವಶ್ರೇಷ್ಠ ಅರಸು ಅಂತಲೇ ಹೇಳಬಹುದು ಈ ಇವನ ಕಾಲದಲ್ಲಿ ಇವನು ಪಟ್ಟಕ್ಕೆ ಬರುವ ಪೂರ್ವದಲ್ಲಿಯೇ ಭಯಂಕರವಾದ ಕ್ರಾಂತಿಯೂ ಆಯಿತು ವಿಲಕ್ಷಣವಾದ ಧರ್ಮಕ್ರಾಂತಿಯೂ ಉಂಟಾಯಿತು ಚಾಲುಕ್ಯರ ಮಂತ್ರಿ ಅರಸನನ್ನು ಪಟ್ಟದಿಂದ ತಳಿ ರಾಜನಾದ ಚಾಲುಕ್ಯರ ಕೊನೆಯ ಅರಸ ಭರ್ಮನೆಂಬುವ ಸ್ವಾಮಿನಿಷ್ಠನೊಂದಿಗೆ ಸೇರಿ ದಕ್ಷಿಣದ ಅಣ್ಣಿಗೇರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಇತ್ತ ಅಣ್ಣಿಗೇರಿಯೊಳಗೆ ಸೋಮೇಶ್ವರ ಮರಣೋನ್ಮುಖನಾಗ್ತಾನೆ ಕಲಚೂರಿ ವಂಶವೂ ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ ವೀರಬಲ್ಲಾಳ ಚಾಲುಕ್ಯ ವಂಶವನ್ನು ಕೊನೆಗಾಣಿಸ್ತಾನೆ ಮುಂದೆ ಅಖಂಡವಾದ ಕರ್ನಾಟಕ ರಾಜ್ಯದೊಳಗೆ ಎರಡು ತುಂಡು ಆಗ್ತವೆ ಉತ್ತರದ ತುಂಡು ದೇವಗಿರಿ ಯಾದವೇ ಯಾದವರ ವಂಶವಾದರೆ ಕ ದಕ್ಷಿಣದ ತುಂಡು ಹೊಯ್ಸಳ ವಶಕ್ಕೆ ಬರ್ತದೆ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ದೇವಗಿರಿಯ ಯಾದವರ ಅರಸು ಭಿಲ್ಲಮ್ಮ ಚಾಲುಕ್ಯ ರಾಜ್ಯದ ಉತ್ತರ ಭಾಗವನ್ನು ಆಕ್ರಮಿಸಿಕೊಳ್ತಾನೆ ಆದರೆ ವೀರಬಲ್ಲಾಳ ತಂದೆಯ ಕಾಲದಲ್ಲಿಯೇ ಅವನಿಂದ ಅನೇಕ ಪಶ್ಚಿಮ ಘಟ್ಟಗಳ ಕೋಟೆಗಳನ್ನು ಗೆದ್ದುಕೊಂಡು ರಣವಿಕ್ರಮ ಅಂತ ಖ್ಯಾತಿಯನ್ನು ಹೊಂತಾನೆ ಉಚ್ಚಂಗಿ ದುರ್ಗವನ್ನು ವಶಪಡಿಸಿಕೊಂಡು ಗಿರಿದುರ್ಗ ಮಲ್ಲ ಅನ್ನುವಂಥ ಬಿರುದನ್ನು ಪಡಿತಾನೆ ಇದು ಅತ್ಯಂತ ದೊಡ್ಡ ವಿಜಯ ಅಂತಂದರೆ ಸೊರಟೂರಿನಲ್ಲಾದ ಕಾಳಗದೊಳಗೆ ಯಾದವ ಅರಸ ಭಿಲ್ಲಮ್ಮನನ್ನು ಸೋಲಿಸಿ ಸೋಲಿಸಿ ಸ ರಾಜ್ಯವನ್ನು ಸಂಪಾದಿಸಿದಂಥ ವಿಜಯ ಮುಂದ ವಿರಾಟಕೋಟೆ ಕುರುಗೋಡು ಮಾತಂಗ ಪರ್ವತ ಗುತ್ತಿ ಪೆಳ್ಳಿಟ್ಟಿಗೆ ರಟ್ಟಿಪಳ್ಳಿ ಮುಂತಾದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ ಇವ ಲಕ್ಕುಂಡಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನ ಇವನ ರಾಜ್ಯ ಉತ್ತರದ ಭೀಮರತ್ತಿ ನದಿಯವರೆಗೂ ಪೂರ್ವದೊಳಗ ಬಳ್ಳಾರಿ ಜಿಲ್ಲೆಯ ಕೊನೆಯ ತನಕ ಹಬ್ಬಿರ್ತದೆ ಇವ ಸುಮಾರು ನಲವತ್ತೆರಡು ವರ್ಷ ರಾಜ್ಯ ಆಳ್ತಾನೆ ಪರಮಾವಧಿ ಸ್ವಾಮಿ ಭಕ್ತನಾದಂಥ ವೀರ ಕೋರಲಕ್ಷ್ಮ ಹನ್ನೊಂದು ನೂರ ತೊಂಬತ್ತರಿಂದ ಹನ್ನೆರಡು ನೂರ ಇಪ್ಪತ್ತು ಇವನ ಕಾಲ ಇವನು ರಾಜನಾಗಿರಲಿಲ್ಲ ಕೋರಲಕ್ಷ್ಮ ಗರುಡನಾಗಿದ್ದ ಗರುಡ ಅನ್ನುವಂಥ ಒಂದು ವರ್ಗ ಇರ್ತಿತ್ತು ಆವಾಗ ಅರಸನಿಗೆ ಬೆಂಗಾವಲಾಗಿ ಅರಸನ ಸಾವಿನ ತನಕ ಅವರು ಅವನನ್ನು ರಕ್ಷಿಸಿ ಅವ ಸತ್ತೊಡನೆ ತಾವು ಕೂಡ ಸಂತೋಷದಿಂದ ತಮ್ಮ ಆತ್ಮ ಆಹುತಿಯನ್ನಾಗಿ ಕೊಡುವಂಥ ಶೂರರ ವರ್ಗ ಇದು ತಂದು ರಾಜನಿಗೆ ಅರ್ಪಿಸುವಂಥವರು ವಿಷ್ಣುವಿಗೆ ಹೆಂಗೆ ಗರುಡ ರಕ್ಷಕನಾಗಿರ್ತಾನೋ ಹಂಗೆ ಇವರು ತಮ್ಮ ದೊರೆಗೆ ಬೆಂಗಾವಲಾಗಿ ಇರ್ತಿದ್ರು ಇದೊಂದು ಅಪೂರ್ವ ಪದವಿ ಕೋರಲಕ್ಷ್ಮ ಬಲಾಳ ರಾಜನಿಗೆ ಗರುಡನಾಗಿದ್ದ ವೀರವಂಶಜನಾದ ಇವನು ಹೊಸಳ ನೃಪನಾದ ಎರಡನೇ ವೀರಬಲ್ಲಾಳನ ಮಂತ್ರಿ ಕೂಡ ಆಗಿದ್ದ ಬಲ್ಲಾಳಗ ಇವ ಮಗನಂತೆಯೇ ಪ್ರಿಯನಾಗಿದ್ದ ಆಳು ಅರಸ ಅನ್ನುವಂಥ ಭೇದ ಇವರಿಗಿರಲಿಲ್ಲ ಸ್ವಾಮಿನಿಷ್ಠನಾದ ಇವ ಬಲ್ಲಾಳ ಭೂಪತಿಯ ಜೀವಕ್ಕೆ ಜೀವವನ್ನು ಕೊಡ್ತೀನಿ ಅಂತ ಹೇಳಿದ ಅದೇ ರೀತಿಯಾಗಿ ತನ್ನ ದಂಡಾಧಿಪ ಕೋರಲಕ್ಷ್ಮನ ಜೊತೆಗೆ ತಮ್ಮ ರುಂಡವನ್ನು ತಾವೇ ಹಾರಿಸಿಕೊಂಡು ತಮ್ಮ ಪ್ರಾಣಗಳನ್ನು ಕೊಟ್ಟ ರಣಸಿಂಗನಾದ ಕುಮಾರರಾಮ ಕುಮಾರರಾಮ ಇವನ ಕಾಲ ಹನ್ನೆರಡು ನೂರಿಂದ ಹನ್ನೆರಡು ನೂರ ಮೂವತ್ತೈದು ಕದಂಬ ರಾಷ್ಟ್ರಕೂಟ ಗಂಗಾ ಹೊಯ್ಸಳ ಮುಂತಾದ ರಾಜಮನೆತನಗಳು ಸಾವಿರಾರು ವರ್ಷಗಳ ಕಾಲ ಆಳಿದಾಗ ನಂತರ ಮುಸಲ್ಮಾನರು ದಕ್ಷಿಣವನ್ನು ಪ್ರವೇಶಿಸಿದರು ದೇವಗಿರಿ ವಾರಂಗಲ್ಲು ದ್ವಾರಸಮುದ್ರ ಮುಂತಾದವುಗಳನ್ನು ಇವರು ಸೂರ್ಯಗೊಂಡರು ಇಂಥ ಸಮಯದೊಳಗೆ ಇವನು ಕುಮಾರರಾಮನ ಒಂದು ಉದಯವಾಗಿತ್ತು ಕಂಪಿಲನೆಂಬುವ ಅರಸನ ಮಗಾಯವ ಇವ ಇವನಿಗೆ ಕಂಪಿಲನಿಗೆ ಇಬ್ಬರು ಹೆಂಡರು ಒಬ್ಬ ಹರಿಹರ ದೇವಿ ಆಕೆಯ ಮಗ ಇವನು ಈ ತುಘಲಕ್ ಮೊಹಮ್ಮದ ಏನು ಮಾಡ್ದೆ ತನ್ನ ಮಗಳನ್ನು ಇವನಿಗೆ ಕೊಡಬೇಕು ಅಂತ ಮಾಡ್ದೆ ಇವನು ಮುಸಲ್ಮಾನ ಹುಡುಗಿಯನ್ನು ತಾನು ಮದುವೆ ಆಗಲ್ಲ ಅಂತ ಹೇಳ್ದೆ ಆವಾಗ ಅವನು ದಂಡೆತ್ತಿ ಬಂದ ಎರಡು ಸರ್ತಿ ದಂಡೆತ್ತಿ ಬಂದರೂ ಸಹಿತ ಅವ ಸೋಲಲಿಲ್ಲ ಆವಾಗ ಏನಾಗ್ತದೆ ಮೂರನೆಯದಾಗಿ ಒಬ್ಬ ಮಾತಂಗಿಯ ಇದರಿಂದ ಸಹಾಯದಿಂದ ಇವ ಏನು ಮಾಡ್ತಾನೆ ಅವನನ್ನು ಕೊಲ್ತಾನ ಕೊಂದ ಮೇಲೆ ಆ ಹುಡುಗಿ ಅವನ ರುಂಡವನ್ನು ನೋಡಿ ತಾನು ಹೃದಯಾಘಾತದಿಂದ ಸತ್ತು ಹೋಗ್ತಾಳೆ ಹೀಗೆ ಕುಮಾರರಾಮನ ಕಥೆ ಆಮೇಲೆ ಭುಜಬಲನಾದಂಥ ಬುಕ್ಕ ಭೂಪತಿ ಬುಕ್ಕ ಇವನು ಕುಮಾರರಾಮನ ಮರಣದಿಂದ ಹಿಂದೂಗಳು ತಲ್ಲಡಿಸಿ ಹೋದಾಗ ವಿದ್ಯಾರಣ್ಯ ಸ್ವಾಮೀಜಿಯವರ ಪ್ರೇರಣೆಯಿಂದ ಹುಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎರಡು ನೂರು ವರ್ಷ ಇವರು ಹಿಂದೂ ರಾಜ್ಯವನ್ನು ಆಳಿದರು ಅವನ ನಂತರ ಬಂದಂಥವ ಅಹವಧೀರನಾದ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಅರುವತ್ತು ಎಪ್ಪತ್ತು ವರ್ಷಗಳ ನಂತರ ಈ ದೇವರಾಯ ಅನ್ನುವಂಥವ ಪಟ್ಟಕ್ಕೇರ್ತಾನೆ ಇವನ ಆಳ್ವಿಕೆಯಲ್ಲಿಯೂ ಹಿಂದೂಗಳಿಗೂ ಮುಸಲ್ಮಾನರಿಗೂ ಬಹಳಷ್ಟು ಕಾಳಗಗಳು ನಡೀತಾವೆ ಆಮೇಲೆ ನಂತರ ಬಂದಂಥವ ಕ್ಷತ್ರಿಯ ಶಿಖಾಮಣಿಯಾದಂಥ ಕೃಷ್ಣದೇವರಾಯ ಕೃಷ್ಣದೇವರಾಯನ ಕಾಲ ಅಂದರೆ ವಿಜಯನಗರದ ಇತಿಹಾಸದ ಸುವರ್ಣ ಕಾಲ ಅಂತಲೇ ಹೇಳಬಹುದು ಹತ್ತೊಂಬತ್ತನೆಯದಾಗಿ ರಣಧೀರ ಕಂಠೀರವ ನರಸರಾಜ ಇವನು ಮೈಸೂರಿನ ರಾಜ ಆಮೇಲೆ ನಂತರ ಬಂದಂಥ ಕದನ ಪ್ರಚಂಡನಾದ ಮತ್ತಿ ತಿಮ್ಮಣ್ಣನಾಯಕ ತಿಮ್ಮಣ್ಣ ನಾಯಕ ಪಾಳೇಗಾರ ಆಮೇಲೆ ಕೊನೆಯದಾಗಿ ಬಂದಂಥಕ್ಕಿ ಅರಸಿರ ಮರ್ದಿನಿ ಓಬವ್ವ ಒನಕೆಯಿಂದ ವೇರಿ ಪಡೆಯ ಸದ್ ಬಡದಂಥ ಓಬವ್ವ ಅಂತಲೇ ಇವಳು ಪ್ರಸಿದ್ಧನಾದಂಥಕ್ಕಿ ಈಕೆ ರಾಣಿ ಎಲ್ಲ ಸಾಮಾನ್ಯ ಹೆಣ್ಣುಮಗಳು ಚಿತ್ರದುರ್ಗದ ಕೋಟೆಯ ಕಾವಲುಗಾರನೊಬ್ಬನ ಹೆಂಡತಿ ಈಕಿ ಆಮೇಲೆ ಹೈದರ ಈ ಕೋಟೆಯನ್ನು ವಶಪಡಿಸಿಕೊಳ್ಳಬೇಕು ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಬೇಕು ಅಂತ ವೀರ ಮದಕರಿ ನಾಯಕನ ಜೊತೆಗೆ ಯುದ್ಧವನ್ನು ಮಾಡಿ ಮಾಡಿ ಸೋತು ಸೋತು ಹಿಂತಿರುಗಿರ್ತಾನೆ ತನ್ನ ಮಗನಾದ ಟಿಪ್ಪುವನ್ನು ಕೂಡ ಸಲ್ಲಿಸಿದ ಹೋಗ ಕಳಿಸಿದಾಗಲೂ ಕೂಡ ಸೋತು ಹೋಗ್ತಾನೆ ಅವನು ಆಮೇಲೆ ಅದನ್ನು ಆ ಕೋಟೆಯನ್ನು ಗೆಲ್ಲಲೇಬೇಕು ಅನ್ನುವಂಥ ಛಲದಿಂದ ಮತ್ತೆ ಮತ್ತೆ ಪ್ರಯತ್ನ ಪಟ್ಟಾಗ ಅಲ್ಲಿ ಮೊಸರು ಮಾರುವಂಥಕ್ಕೆ ಆ ಕೋಟೆಯ ಒಂದು ಕಲ್ಲನ್ನು ಸರಿಸಿ ಹೋಗುವುದನ್ನು ನೋಡಿ ಎಲ್ಲರೂ ಏನು ಮಾಡ್ತಾರೆ ಅದೇ ಸರಿಯಾದ ಸ್ಥಳ ಅಂತ ತಾವು ಕೋಟೆಯೊಳಗೆ ಹೋಗಲಿಕ್ಕೆ ಆ ಕಲ್ಲನ್ನು ಸರಿಸಿ ಹೋಗಬೇಕು ಅಂತ ಮಾಡ್ತಾರೆ ಆವಾಗ ಈ ಇವನ ಹೆಂಡತಿ ಕೋ ಕಾವಲುಗಾರನ ಹೆಂಡತಿ ಓಬೋವ ನೀರು ತಿರ್ಲಿಕ್ಕೆ ಬಂದಿರ್ತಾಳೆ ಆಕೆ ಏನು ಮಾಡ್ತಾಳೆ ಆ ಅದನ್ನು ನೋಡಿ ಕಾಲ ಸಪ್ಪಳ ನೋಡಿ ಅಲ್ಲಿಯೇ ಮನೆಗೆ ಹೋಗಿ ಒಂದು ಒನಕೆಯನ್ನು ತೆಗೆದುಕೊಂಡು ಬಂದು ಅವರೆಲ್ಲರನ್ನು ಒಬ್ಬೊಬ್ಬರನ್ನಾಗಿ ಕೊಲ್ತಾಳೆ ಕೊಂದ ಮೇಲೆ ಗಂಡ ಬರ್ತಾನೆ ಹುಡುಕೊಂಡು ಅವ ಈ ರಕ್ತ ಸಿಕ್ತವಾದಂಥ ಹೆಂಡತಿಯನ್ನು ನೋಡಿ ಅವಳನ್ನು ಮಾತಾಡಿಸ್ಬೇಕು ಅಂತ ಹೋದಾಗ ಅವನನ್ನೇ ಹೊಡೆಯಲಿಕ್ಕೆ ಹೋಗ್ತಾಳ ಆವಾಗ ಅವ ನಾನು ನಿನ್ನ ಗಂಡ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಒಳಗೆ ಹೊಕ್ಕು ಆಕೆಯನ್ನೇ ಕೊಂದು ಇದನ್ನು ಶತ್ರು ಸೈನಿಕರು ಓಬವ್ವನನ್ನು ಕೊಂದು ಬಿಡ್ತಾರೆ ಹೀಗೆ ಸಾಹಸವನ್ನು ಮೆರೆದಾಕಿ ನಮ್ಮ ಓಬವ್ವ ಕರ್ನಾಟಕದ ವೀರರತ್ನಗಳು ಈ ಕೃತಿ ಹೊಸಗನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಯಾಕಂದರೆ ಇದರ ನಿರೂಪಣೆಗೆಯೇ ಆಲೂರರು ಒಂದು ಹೊಸ ಭಾಷೆಯನ್ನು ಒಂದು ಹೊಸ ಭಾಷಾ ಶೈಲಿಯನ್ನು ಹುಟ್ಟು ಹಾಕ್ಯಾರ ರಾಜರಷ್ಟೇ ಅಲ್ಲ ಇಲ್ಲಿ ಪಾಳೆಗಾರನು ಬಂದಾನ ಕೋರಲಕ್ಷ್ಮ ಆಮೇಲೆ ಕುಮಾರರಾಮ ಮುಂತಾದ ವೀರ ತರುಣರು ಇಲ್ಲಿ ಬಂದಾರ ಒಬ್ಬ ಅರಸ ಶತ್ರುವಿನ ಹೆಂಗೆ ಮಟ್ಟ ಹಾಕಬಹುದು ಅನ್ನುವುದಕ್ಕೆ ತಾನು ಆಲೂರರು ಹೇಳ್ತಾರೆ ತಾವು ಅಲ್ಲಲ್ಲಿ ಬಳಸಿದ ಭಾಷೆ ಶಿಲಾಲಿಪಿಗಳಿಂದ ಆಯ್ದುಕೊಂಡಿರುವುದು ಅಂತ ಹೇಳ್ತಾರೆ ಈ ಶಿಲಾಲಿಪಿಗಳಲ್ಲಿ ವೀರರಿಗೆ ಒಪ್ಪುವ ಬಿರುದುಗಳು ಬಹಳಷ್ಟು ಇವೆ ಅಂತ ಸ್ವತಃ ಆಲೂರು ವೆಂಕಟರಾಯರೇ ಹೇಳ್ತಾರೆ ನಮಸ್ಕಾರ ರಿಗೆ ಎಲ್ಲ ಸಭಿಕರಿಗೆ ಈಗ ಈ ಸರಣಿಯ ಉಪನ್ಯಾಸ ಕೇಳಿದ ಎಲ್ಲರಿಗೂ ವಂದಿಸುವುದು ಇಂದು ನಮ್ಮ ಈ ಎಂಟನೇ ಉಪನ್ಯಾಸ ಮಾಲೆಯ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಾಲುತಿ ಅವರು ಅತ್ಯದ್ಭುತವಾಗಿ ತಮ್ಮ ವಿಚಾರಗಳನ್ನು ಆಲೂರು ವೆಂಕಟರಾಯರ ಕೃತಿ ಅತಿ ಉತ್ತಮವಾಗಿ ನಮಗೆಲ್ಲ ಪ್ರಸ್ತುತಪಡಿಸಿದಂಥ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಟ್ರಸ್ಟಿನ ಪರವಾಗಿ ಈ ಕ್ಲಾಸಿಕ್ ಟ್ಯುಟೋರಿಯಲ್ಸ್ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳು ಸಲ್ಲಿಸ್ತೀನಿ ಜೊತೆಗೆ ಇಂದು ತಾವೆಲ್ಲ ಈ ವೆಬಿನಾರ್ ಸರಣಿಯ ಉಪನ್ಯಾಸವನ್ನು ಕೇಳಿ ಬರುತ್ತಾವು ತಾವೇ ಮುಖ್ಯ ನಮಗೆ ತಾವುಗಳು ಕೂಡ ಅತಿ ಆಸಕ್ತಿಯಿಂದ ಈ ವಿಷಯವನ್ನು ಗ್ರಹಿಸಿದ್ದಕ್ಕೆ ತಮಗೆ ಇಂದು ಈ ಸಭೆಯಲ್ಲಿ ಉಪಸ್ಥಿತಿರುವ ನನ್ನ ಮಿತ್ರರು ಟ್ರಸ್ಟಿನ ಸದಸ್ಯರಾದ ದೀಪಕ್ ಕಾಲ್ ಅದರಂತೆ ಇನ್ನು ನಮ್ಮ ಟ್ರಸ್ಟಿನ ಎಲ್ಲ ಕಾ ಕಾರ್ಯಕಾರಿ ಮಂಡಳಿಗೆ ಜೊತೆಗೆ ಈ ಕ್ಲಾಸಿಕ್ ಟ್ಯುಟೋರಿಯಲ್ಸಿನ ಎಲ್ಲ ವ್ಯವಸ್ಥಾಪಕರಿಗೆ ನಮಿಸುತ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ